ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ 2020. ಸೊ ಈ ಪ್ಲೇಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಹೆಸರು ಕಲರ್ ಕೋಡಿಂಗ್ ಪ್ರಾಬ್ಲಮ್ಸ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ರೆಜಿಸ್ಟರ್ ಮೇಲಿನ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಐ ಮೀನ್ ರೆಜಿಸ್ಟರ್ಸು ಸೀರೀಸ್ ಮತ್ತು ಪ್ಯಾರಲಲ್ ಇದ್ದಾಗ ಎರಡು ಫಾರ್ಮುಲಾನ ನಾವು ಯೂಸ್ ಮಾಡಿದ್ದೀವಿ, ಮತ್ತು ರೆಜಿಸ್ಟರ್ ಪ್ಲಸ್ ಓಮ್ಸ್ ಲಾ ಯೂಸ್ ಮಾಡಿ ಒಂದಿಷ್ಟು ಪ್ರಾಬ್ಲಮ್ನ ನಾವು ಬಿಡಿಸಿದ್ದೀವಿ. ಓಕೆ, ಸೊ ಅದರಲ್ಲಿ ಎಲ್ಲ ತರನಾದಂಥ ಅಂದರೆ ಬೇಸಿಕ್ ಸಿಂಪಲ್ ಪ್ರಾಬ್ಲಮ್ಸ್ ಎರಡೇ ರಜಿಸ್ಟರಿಂದ ಹಿಡಿದು ನಾವು ಸರ್ಕ್ಯೂಟಲ್ಲಿ ಒಂದು 12-13 ರಜಿಸ್ಟರ್ವರೆಗೂ ಕಾಂಪ್ಲೆಕ್ಸಿಟಿಯನ್ನು ಏರಿಸ್ತಾ ಹೋಗಿದ್ವಿ. ಸೊ ಹೇಗೆ ಅಪ್ರೋಚ್ ಆಗೋದು ಪ್ರಾಬ್ಲಮ್ನ, ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ಪಾರ್ಟ್ ಪಾರ್ಟ್ ಆಗಿ ಕಟ್ ಮಾಡೋದನ್ನು ಬಿಡಿಸ್ಬೋದು ಅಂತ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಓಕೆ, ಸೊ ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ನಿಮಗೆ ಆ ವಿಡಿಯೋ ಲಿಂಕ್ ಸಿಗುತ್ತೆ, ಅವರೆಲ್ಸ್ ಆ ವಿಡಿಯೋನೇ ಸಿಗುತ್ತೆ. ಓಕೆ, ಸೊ ನೀವು ಆ ವಿಡಿಯೋನ ನೋಡ್ಬೋದು. ಆಲ್ ರೈಟ್, ಸೊ ಇವತ್ತಿನ ಟಾಪಿಕ್ ಗೈಸ್ ತುಂಬಾ ಇಂಪಾರ್ಟೆಂಟ್, ಕಲರ್ ಕೋಡಿಂಗ್. ಸೊ ಇದ್ರ ಮೇಲೆ ಕೂಡ 2-3 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇದರಲ್ಲಿ ಜಾಸ್ತಿ ಚೇಂಜಸ್ ಏನಿರಲ್ಲ. ಓಕೆ, ಸೊ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ ಒಂದು ಪ್ರಶ್ನೆಗಳಾಗಿರುತ್ತೆ. ಒಂದೇನು ಮಾಡಿರ್ತಾರೆ ಇದರಲ್ಲಿ, ಕಲರ್ಸನ್ನು ಕೊಟ್ಟಿರ್ತಾರೆ ನಿಮಗೆ, ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಇನ್ನೊಂದು ಆಪ್ಷನ್ ಏನಿರುತ್ತೆ, ರೆಸಿಸ್ಟೆನ್ಸೇ ನಿಮಗೆ ಕೊಟ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಕಲರ್ಸ್ ಯಾವುದಿದೆ ಅಂತ 4 ಆಪ್ಷನ್ ಕೊಟ್ಟಿರುತ್ತಾರೆ. ಓಕೆ, ಸೊ ಎರಡೇ ಪಾಸಿಬಿಲಿಟಿ ಇರೋದು ಈ ಥರನಾದಂಥ ಪ್ರಾಬ್ಲಮ್ಸಲ್ಲಿ. ಸೊ ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಪ್ರಾಬ್ಲಮ್ ಅಥವಾ ಸನ್ನಿವೇಶ ನಿಲ್ ಎದುರಾಗಲ್ಲ. ಓಕೆ, ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಫಸ್ಟ್ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ, ನೀವಿನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ವಿಡಿಯೋ ಒಳ್ಳೇದು ಅನಿಸಿದರೆ ವಿಡಿಯೋ ಮುಗ್ದಾದ್ಮೇಲೆ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಪ್ಲೀಸ್ ಆವಾಗಾದರೂ ಲೈಕ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್ ನಾವು. ಓಕೆ, ಸೊ ಫಸ್ಟ್ ಪ್ರಶ್ನೆ ಏನು ಹೇಳುತ್ತೆ, ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ಫಾಲೋಯಿಂಗ್ ರೆಸಿಸ್ಟರ್ ಅಂತ ಫಸ್ಟ್ ಪ್ರಶ್ನೆ ಇದೆ. ಸೊ ಬಿಫೋರ್ ದ್ಯಾಟ್ ನಿಮ್ಗೊಂದು ಸಣ್ಣ ಒಂದು ಟಿಪ್ ಅಂತ ನಾನು ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಬರ್ದಿದ್ದೀನಲ್ಲ ಈ ಪೋರ್ಷನಲ್ಲಿ. ಓಕೆ, ಸೊ ನಾನು ಜಸ್ಟ್ ಈಗ ಮಾರ್ಕ್ ಮಾಡ್ತೀನಿ. ಆಲ್ ರೈಟ್, ಸೊ ಲೆಟ್ ಮೀ ಜಸ್ಟ್ ಮಾರ್ಕ್ ದಿಸ್ ಒನ್. ಓಕೆ, ಸೊ ಎಲ್ಲ ಪೋರ್ಷನು ಇದನ್ನು ನೀವು ಒಂದು ಸ್ನ್ಯಾಪ್ ಆದರೂ ತಗೊಳ್ಳಿ ಅಥವಾ ಓಕೆ, ಸೊ ಇಷ್ಟು ಪೋರ್ಷನು, ಆಮೇಲೆ ಉಳಿದಿರೋದು ಈ ಕೆಳಗಡೆ ಇದೆ ನೋಡಿ. ಸೊ ಇಲ್ಲಿವರೆಗೂ ಇಲ್ಲಿವರೆಗೂ ಇದ್ರದ್ದು ನೀವೊಂದು ಪೇಪರ್ ತೊಗೊಳ್ಳಿ, ತೊಗೊಂಡ್ಬಿಟ್ಟು ಈ ಪೇಪರಲ್ಲಾದರೂ ಬರ್ಕೊಳ್ಳಿ, ಇಲ್ಲಾಂದರೆ ಈ ವಿಡಿಯೋದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಬೆಟರ್ ನೀವು ಪೇಪರಲ್ಲಿ ಬರ್ಕೊಂಡ್ರೆ ರೆಫರ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ, ಯಾಕಂದರೆ ಎಲ್ಲ ಕ್ವಶನ್ಸು ಇದ್ರ ಮೇಲೆ ಬೇಸ್ ಆಗಿದೆ. ಸೊ ನಿಮಗೆ ಫಸ್ಟ್ ನಾನು ಇದ್ರ ಬಗ್ಗೆ ಥಿಯರಿ ಹೇಳ್ತೀನಿ. ಓಕೆ, ಸೊ ಏನಿದೆ ಸ್ಟ್ಯಾಂಡರ್ಡ್ ಕಲರ್ ಕೋಡಿಂಗಲ್ಲಿ, ಬ್ಲ್ಯಾಕ್ ಕಲರ್ ಇದ್ರೆ 0 ಅಂತ ಕೊಡ್ತೀವಿ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಜನರಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಆಲ್ ರೈಟ್, ಸೊ ಇದೊಂದು ರೆಸಿಸ್ಟರ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾರ್ಮಲ್ ಆಗಿ 3 ಬ್ಯಾಂಡ್ ರೆಸಿಸ್ಟರ್ನ ಅವ್ರು ಕೊಡ್ತಾರೆ. ಓಕೆ, ಸೊ ಹೇಗಿರುತ್ತೆ ಬ್ಯಾಂಡ್ಸು, ಸೊ ಇದೊಂದು ಕಲರ್ ಕೊಟ್ಟಿರ್ತಾರೆ, ಇನ್ನೊಂದು ಇಲ್ಲಿ ಕಲರ್ ಕೊಟ್ಟಿರ್ತಾರೆ, ಮತ್ತು ಇನ್ನೊಂದು ಇಲ್ಲಿ ಕಲರ್ ಇರುತ್ತೆ, ಇನ್ನೊಂದು ಇರುತ್ತೆ ಇಲ್ಲಿ. ಓಕೆ, ಸೊ ಇದೇನೇನು ಇಂಡಿಕೇಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಅನ್ನೋದು 1ನೇ ಡಿಜಿಟ್, ಡಿಜಿಟನ್ನು ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇದು ಫಸ್ಟ್ ಡಿಜಿಟ್ D1 ಅಂತ. 2ನೇ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ, 2ನೇ ಡಿಜಿಟು. ಓಕೆ, D2 ಅಂತ. 3ನೇ ಬಿಟ್ ಅಂದರೆ ಈ ಕಡೆಯಿಂದ 2ನೇದು ಮಲ್ಟಿಪ್ಲೈಯರನ್ನು ಇಂಡಿಕೇಟ್ ಮಾಡುತ್ತೆ, ಅಂದರೆ ಇದು 10^10 ಅಂತ ಬರಿತೀವಿ. ಆಮೇಲೆ ಇದೇನಿರುತ್ತೆ ಟಾಲರೆನ್ಸ್ ಅಂದರೆ ಹೆಚ್ಚು ಕಮ್ಮಿ ವ್ಯಾಲ್ಯೂ ಅಂತ. ಸೊ ಇದನ್ನು ಪ್ಲಸ್ ಆರ್ ಮೈನಸ್ ಸಮ್ ವ್ಯಾಲ್ಯೂ ಅಂದರೆ 5%, ಇದು ಏನಕ್ಕಿರುತ್ತೆ ಗೋಲ್ಡಿಗಿರುತ್ತೆ 5% ಅಂತ ಈ ಥರ ಬರಿತೀವಿ. ಸೊ ಇದು ಗೋಲ್ಡ್ ಇದ್ದರೆ 5% ಅಂತ ಬರಿತೀವಿ, ಸಿಲ್ವರ್ ಇದ್ದರೆ 10% ಅಂತ ಬರಿತೀವಿ, ಸಾರಿ ಸಿಲ್ವರ್ ಇದ್ದರೆ 10%, ರೈಟ್. ಆ್ಯಂಡ್ ಇದು ಬ್ಲ್ಯಾಂಕ್ ಆಗಿಬಿಟ್ಟಿದ್ರೆ, ಇಲ್ಲಿ ಯಾವುದೇ ಬ್ಯಾಂಡ್ ಕೊಟ್ಟಿರಲಿಲ್ಲ, ಇದು ಪೂರ್ತಿ ವೈಟ್ ಪೋರ್ಷನ್ ಆಗಿದ್ರೆ 20% ಇರುತ್ತೆ. ಸೊ ದ್ಯಾಟ್ ಈಸ್ ಸ್ಟ್ಯಾಂಡರ್ಡ್ ಟಾಲರೆನ್ಸ್ ಫಾರ್ ಐ ಮೀನ್ ಅ ಬ್ಲ್ಯಾಂಕ್ ಬ್ಯಾಂಡ್ ಅಂತ. ಓಕೆ, ಸೊ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಾಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಜಸ್ಟ್ ನಿಮಗೆ ಹೇಳೋದಾದರೆ ಈ ಥರ ಇರುತ್ತೆ ಸ್ಟ್ರಕ್ಚರ್. ಸೊ ಇದು 4 ಬ್ಯಾಂಡಿಗೆ, ಅಕಸ್ಮಾತ್ 5 ಬ್ಯಾಂಡ್ ಇದ್ರೆ ಇಲ್ಲಿ ಅವಾಗ ಏನಾಗುತ್ತೆ, ಸೊ ಇನ್ನೊಂದು ಬ್ಯಾಂಡ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ 4 ಇತ್ತು, ಇವಾಗ 5 ಬ್ಯಾಂಡ್ ಆಯಿತು, ಅವಾಗ ಏನಾಗುತ್ತೆ ಅಂದರೆ ಈ 3ನೇ ಬ್ಯಾಂಡ್ ಇರುತ್ತಲ್ಲ, 3ನೇ ಡಿಜಿಟು, ಇದು ಕೂಡ ಡಿಜಿಟಲ್ ಕನ್ಸಿಡರ್ ಆಗುತ್ತೆ. ಸೊ ಈ ಕಡೆಯಿಂದ ನೀವು ನೋಡಿದಾಗ ಫಸ್ಟ್ ಟಾಲರೆನ್ಸ್ ಬರುತ್ತೆ, ಆಮೇಲೆ ಮಲ್ಟಿಪ್ಲೈಯರ್ ಬರುತ್ತೆ. ಸೊ ಈ ಕಡೆ 3 ಬ್ಯಾಂಡ್ ಇದ್ರೆ 3 ಡಿಜಿಟ್ ಇದೆ ಅಂತ ಅರ್ಥ, 2 ಬ್ಯಾಂಡ್ ಇದ್ರೆ 2 ಡಿಜಿಟ್ ಇದೆ ಅಂತ ಅರ್ಥ. ಸೊ ಇದರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಇದು ಟಾಲರೆನ್ಸ್ ಇರುತ್ತೆ, ಇದು ಮಲ್ಟಿಪ್ಲೈಯರ್ ಇದ್ದೇ ಇರುತ್ತೆ.
ಓಕೆ. ಸೊ ಇದಾಗಿತ್ತು ಗೈಸ್ ಅ ಬೇಸಿಕ್, ಐ ಮೀನ್ ತುಂಬಾನೇ ಸಿಂಪಲ್ ಆಗಿರುವಂತ ಒಂದು ಇಂಟ್ರೊಡಕ್ಷನ್. ಓಕೆ, ಸೊ ಒಂದೊಂದ್ ಕಡೆ ಏನಾಗುತ್ತೆ, ಮೂರೇ ಬ್ಯಾಂಡ್ ಕೊಟ್ಟಿರ್ತಾರೆ, ಅವಾಗ ಈ ಬ್ಯಾಂಡ್ ಇರಲ್ಲ, ಎರಡ್ ಡಿಜಿಟ್ ಒಂದ್ ಮಲ್ಟಿಪ್ಲೈಯರು ಈ ತರ ಇರುತ್ತೆ ಗೈಸ್. ಸೊ ಎಲ್ಲಾ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದೀನಿ, ಜಸ್ಟ್ ನಿಮ್ಗೆ ಅವಾಗ ತೊಂದರೆ ಆಗಬಾರ್ದು ಅಂತ ಫಸ್ಟ್ ಅಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅವಾಗ ನೀವು ವಿಸ್ಮಯ ಆಗ್ಬಾರ್ದು ನೋಡಿ. ಸಾರಿ, ಇದು ಇಷ್ಟ ಇದೆ ಅನ್ಕೊಳ್ಳಿ. ಆಲ್ರೈಟ್, ಸೊ ದೆನ್ ಈ ತರ ಕೊಟ್ಟಿರ್ತಾರೆ, ಮೂರೇ ಮೂರ್ ಬ್ಯಾಂಡ್ ಇರುತ್ತೆ, ಇದರಲ್ಲಿ ಫಸ್ಟ್ ಬ್ಯಾಂಡು, ಸೆಕೆಂಡ್ ಬ್ಯಾಂಡು ಅಂಡ್ ಥರ್ಡ್ ಬ್ಯಾಂಡು. ಸೊ ಇದರಲ್ಲಿ ಏನಾಗುತ್ತೆ, ಇದು ಡಿಜಿಟ್ ಒನ್ನು, ಇದು ಡಿಜಿಟ್ ಟು, ಇದು ಮಲ್ಟಿಪ್ಲೈಯರ್. ಬಟ್ ಇದರಲ್ಲಿ ಟಾಲರೆನ್ಸ್ ಬ್ಯಾಂಡ್ ಇರಲ್ಲ, ಅವಾಗ ಇದು ವೈಟ್ ಬ್ಯಾಂಡ್ ಅಂತ ಅನ್ಕೊಂಡು ಇದಕ್ಕೆ ಟಾಲರೆನ್ಸ್ 20% ಅಂತ ನಾವು ಬರಿಬೇಕಾಗುತ್ತೆ. ಓಕೆ, ಸೊ ಟಾಲರೆನ್ಸ್ ಬ್ಯಾಂಡ್ ಎಲ್ಲದಕ್ಕೂ ಇದ್ದೇ ಇರುತ್ತೆ, ಅವರು ನಾರ್ಮಲ್ ಆಗಿ ಗೋಲ್ಡ್ ಇರುತ್ತೆ ಅಥವಾ ಸಿಲ್ವರ್ ಇರುತ್ತೆ. ಬಟ್ ಅದ್ ಬಿಟ್ಟು ಏನಾದರೂ ಬೇರೆ ಅವ್ರು ಕೊಟ್ಟಿದ್ರೆ, ಅವಾಗ ನೀವು ಏನು ಕೊಟ್ಟಿರಲಿಲ್ಲ ಅಂದ್ರೆ ಅವಾಗ ನೀವು ವೈಟ್ ಬ್ಯಾಂಡ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ 20% ಟಾಲರೆನ್ಸ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು ಗೈಸ್, ಇದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಮತ್ತೆ ಇದನ್ನೇ ನಾವು ಪದೇ ಪದೇ ಯೂಸ್ ಮಾಡ್ತೀವಿ. ಆಮೇಲೆ ಇದನ್ನ ಹೇಳಿದಾಗೆ ನೀವು ಇವಾಗ ಪೆನ್ ತಗೊಳ್ಳಿ, ಪೇಪರ್ ಮೇಲೆ ಇವೆಲ್ಲ ಬ್ಲ್ಯಾಕ್ ಅಂದ್ರೆ ಎಷ್ಟಿದೆ ವ್ಯಾಲ್ಯೂ, ಬ್ರೌನ್ ಅಂದ್ರೆ ಎಷ್ಟಿದೆ, ಆಮೇಲೆ ರೆಡ್ ಅಂದ್ರೆ ಎಷ್ಟಿದೆ, ಈ ತರ ಕಲರ್ ಕೋಡಿಂಗ್ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ನಿಮ್ಗೆ ಹೇಳಿದೀನಿ. ಬಿಬಿ ರಾಯ್ ಗೋಸ್ ಟು ಬಾಂಬೆ ವಯಾ ಗೇಟ್ ವೇ ವಿಯರಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಇದಕ್ಕೆ ಒಂದು ಕೋಡ್ ಇದೆ. ಓಕೆ, ವಿಯರಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಇದೆ. ಸೊ ಅದರಲ್ಲಿ ಎಲ್ಲವೂ ಫಸ್ಟ್ ಬ್ಲ್ಯಾಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಬ್ಲ್ಯಾಕಿಗೆ ಎಷ್ಟು ವ್ಯಾಲ್ಯೂ ಇದೆ, 0 ಇದೆ, ದೆನ್ ಬ್ರೌನಿಗೆ ಎಷ್ಟಿದೆ, 1 ಇದೆ, ರೆಡ್ಗೆ ಎಷ್ಟಿದೆ, 2 ಇದೆ, ಇದೆಲ್ಲ ಡಿಜಿಟ್ ವ್ಯಾಲ್ಯೂಸ್ ಗೈಸ್. ಅಂಡ್ ಆರೆಂಜಿಗೆ ಎಷ್ಟಿದೆ, 3 ಇದೆ, ಎಲ್ಲೋಗೆ ಎಷ್ಟಿದೆ, 4 ಇದೆ, ಗ್ರೀನಿಗೆ 5, ಬ್ಲೂ 6, ವೈಲೆಟ್ 7, ಗ್ರೇ 9, ಸಾರಿ ಗ್ರೇ 8, ಅಂಡ್ ದೆನ್ ವೈಟ್ ವಿಲ್ ಬಿ 9. ಬ್ಲ್ಯಾಕ್ ಬ್ಲ್ಯಾಕ್ ಟು ವೈಟ್ ಅಂತ ಮೂವ್ ಆಗುತ್ತೆ, ಫಸ್ಟಿಗೆ ಬ್ಲ್ಯಾಕ್ ಇರುತ್ತೆ, ದೆನ್ ಅಟ್ ದ ಎಂಡ್ ವೈಟ್ ಇರುತ್ತೆ. ಆಲ್ ರೈಟ್, ಸೊ ಟಾಲರೆನ್ಸ್ ಇರೋದು ಇದಕ್ಕಿರೋದೆಷ್ಟು, ಸೊ ಇದನ್ನು ರೇಸ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ಶೋ ಯು ಟಾಲರೆನ್ಸ್ ಎಷ್ಟಿದೆ ಅಂತ. ಸೊ ಟಾಲರೆನ್ಸ್ ನೋಡಿ, ಸಿಲ್ವರ್ಗೆ ಎಷ್ಟಿದೆ, ಪ್ಲಸ್ ಆರ್ ಮೈನಸ್ 10%, ಗೋಲ್ಡ್ಗೆ ಪ್ಲಸ್ ಆರ್ ಮೈನಸ್ 5%, ಅಂಡ್ ಮಲ್ಟಿಪ್ಲೈಯರ್ ಮಲ್ಟಿಪ್ಲೈಯರ್ ಇವುಗಳಿಗೆಲ್ಲ ನಾರ್ಮಲ್ ಆಗಿ ಏನಿರುತ್ತೆ ಗೈಸ್, ಸೊ ವೈಟಿಗೆ ಮಲ್ಟಿಪ್ಲೈಯರ್ ಅಂತ ಅವ್ರು ಕೇಳಿದ್ರೆ 10 to the power ಈ ಡಿಜಿಟ್ ಏನಿರುತ್ತೆ ಇದನ್ನ ಬರಿತೀವಿ. ಓಕೆ, ಸೊ ಇವಾಗ ವೈಲೆಟಿಗೆ ಕೇಳಿದ್ದಾರೆ ಅಂತ ತಿಳ್ಕೊರಿ, 10 to the power 7 ಅಂತ ಬರಿತೀವಿ. ಸೊ ಎಲ್ಲೋ ಕೇಳಿದ್ರೆ 10 to the power 4 ಅಂತ ಬರಿತೀವಿ. ಓಕೆ, ಅದು ಅಂದ್ರೆ ಈ ಡಿಜಿಟ್ ಏನಿರುತ್ತೋ ಇದನ್ನ 10 to the power ಅಂತ ಬರೆದಾಗ ಇದು ಮಲ್ಟಿಪ್ಲೈಯರ್ ಆಗಿ ಸಿಗುತ್ತೆ. ಬಟ್ ಸಿಲ್ವರ್ ಮತ್ತೆ ಗೋಲ್ಡ್ಗೆ ಆ ಥರ ಅಲ್ಲ, ಇದಕ್ಕೆ ಸಪ್ರೇಟ್ ಆಗಿರುವಂಥ ಎರಡು ಟಾಲ್ ಮಲ್ಟಿಪ್ಲೈಯರ್ನ ಫೈಂಡ್ ಔಟ್ ಮಾಡಿದ್ದಾರೆ. ಗೋಲ್ಡ್ಗೆ 10 to the power -1 ಇದೆ, ಸಿಲ್ವರ್ಗೆ 10 to the power -2 ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಇವೆರಡು ಟ್ರಿಕ್ಕಿ ಕ್ವಶನ್ ಇದ್ದಾಗ ಈ ಥರ ಕೇಳ್ತಾರೆ. ಗೋಲ್ಡ್ ಮತ್ತು ಸಿಲ್ವರ್ನ ಮಧ್ಯದಲ್ಲಿ ಕೊಡ್ತಾರೆ. ಓಕೆ, ಸೊ ಒಂದು ಬ್ಲೂ, ಒಂದು ವೈಲೆಟ್ಟು, ದೆನ್ ಇಲ್ಲಿ ಗೋಲ್ಡು, ಆಮೇಲೆ ಈ ಕಡೆ ಸಿಲ್ವರ್ ಕೊಟ್ಟಾಗ ಈ ಗೋಲ್ಡ್ಗೆ ಮಲ್ಟಿಪ್ಲೈಯರ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು, 10 to the power -1 ಇದೆ ಅಂತ. ಆವಾಗ ನಿಮಗೆ ಇದ್ರ ಕಲರ್ ಕೋಡಿಂಗ್ನ ಬಿಡ್ಸೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಈ ಥರ ನಾವು ಅಪ್ರೋಚ್ ಆಗಬೇಕಾಗುತ್ತೆ ಗೈಸ್. ಆ್ಯಂಡ್ ಪ್ಲೀಸ್ ಇದನ್ನು ನೀವು ಬರೆದಿಟ್ಕೊಳ್ಳಿ ಒಂದು ಪೇಪರ್ ಮೇಲೆ. ಸೊ ನಾನು ಪದೇ ಪದೇ ಹೇಳ್ತಿದ್ದೀನಿ, ಯಾಕಂದರೆ ಪದೇ ಪದೇ ನಾನು ಇದನ್ನೇ ರೆಫರ್ ಮಾಡೋದು. ಸೊ ಅದರಿಂದ ಒಂದಿಷ್ಟು ಸತಿ ಹೇಳಿದ್ದೀನಿ. ಆಲ್ ರೈಟ್, ಸೊ ನೌ ವಿಲ್ ಸ್ಟಾರ್ಟ್ ಅವರ್ ಆ್ಯಕ್ಚುಯಲ್ ಸೆಷನ್ ಬೈ ಕನ್ಸಿಡರಿಂಗ್ ದ ಫಸ್ಟ್ ಕ್ವಶನ್. ಓಕೆ, ಆಲ್ ರೈಟ್, ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ಫಾಲೋವಿಂಗ್ ರೆಸಿಸ್ಟರ್. ಓಕೆ, ಸೊ ಫೈಂಡ್ ದ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನ್ನ ಕಲರನ್ನು ಫಿಲ್ ಮಾಡಿಲ್ಲ ಗೈಸ್, ತುಂಬ ಡಾರ್ಕಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಅದನ್ನೇ ಬರೆದ್ಬಿಟ್ಟಿದ್ದೀನಿ ಇಲ್ಲಿ. ಬಟ್ ಆ್ಯಕ್ಚುಲಾಗಿ ನಿಮಗೂ ಈ ಥರ ಕೊಡ್ಬೋದು, ಅಥವಾ ನಿಮಗೆ ಈ ಕಲರನ್ನು ಬರಿತಾ ಹೋಗ್ತಾರೆ ಅವರು, ಯೆಲ್ಲೋ ಇದೆ ಫಸ್ಟು, ದೆನ್ ವೈಟ್ ಇದೆ, ದೆನ್ ಬ್ಲ್ಯಾಕ್ ಇದೆ ಅಂತ ಈ ಥರ ಬರೀತಾರೆ. ಯೆಲ್ಲೋ ವೈಟ್, ಯೆಲ್ಲೋ ಕಮ ವೈಟ್ ಕಮ ಬ್ಲ್ಯಾಕ್ ಕಮ ಬ್ಲೂ ಅಂತ ಈ ಥರ ಬರೀತಾರೆ ನಿಮಗೆ ಪೇಪರಲ್ಲಿ. ಆಲ್ಮೋಸ್ಟ್ ಡಯಾಗ್ರಾಮ್ ಎಲ್ಲ ಕೊಡಲ್ಲ, ಯಾಕಂದರೆ ತುಂಬ ದೂರದಾಗುತ್ತೆ ಕ್ವಶನ್ ಅಂತ. ಬಟ್ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಆ್ಯಕ್ಚುಯಲ್ ಆಗಿ ರೆಸಿಸ್ಟರ್ ಹೇಗೆ ಕಾಣಿಸುತ್ತೆ ಅಂತ ಈ ಥರ ನಿಮಗೆ ಡಯಾಗ್ರಾಮ್ ಮುಖಾಂತರ ತಿಳಿಸಿದ್ದೀನಿ. ಆಲ್ ರೈಟ್, ಸೊ ಎ ಮತ್ತು ಬಿ ಎರಡು ಟರ್ನಲ್ ಇದೆ, ಅದ್ರ ಮೇಲೆ ಎಷ್ಟು ಬ್ಯಾಂಡ್ ಇದೆ ಇದು, ಇಲ್ಲಿ ಒಂದು ಬ್ಯಾಂಡ್ ಇದೆ, ಎರಡು ಬ್ಯಾಂಡು, ಮೂರು ಬ್ಯಾಂಡು, ನಾಲ್ಕು ಬ್ಯಾಂಡ್, ನಾಲ್ಕು ಬ್ಯಾಂಡ್ ರೆಸಿಸ್ಟರ್ ಇದೆ ಇದು. ಓಕೆ, ಇಷ್ಟು ಕ್ಲಿಯರ್ ಆಯಿತಾ ನಿಮಗೆ ನಾಲ್ಕು ಬ್ಯಾಂಡ್ ಇದೆ ಅಂತ. ಸೊ ಫಸ್ಟ್ ಕಲರ್ ಏನಿರುತ್ತೆ, ಫಸ್ಟ್ ಡಿಜಿಟ್ ಇರುತ್ತೆ, ಸೆಕೆಂಡ್ ಕಲರು ಸೆಕೆಂಡ್ ಡಿಜಿಟ್ ಇರುತ್ತೆ, ರೆಡ್ ಅನ್ನೋದು ಮಲ್ಟಿಪ್ಲೈಯರ್ ಇದೆ, ಗೋಲ್ಡ್ ಅನ್ನೋದು ಟಾಲರೆನ್ಸ್ ಇದೆ. ಓಕೆ, ಸೊ ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಲ್ಲ, ಇದೆಲ್ಲ ಬ್ಯಾಂಡ್ಸ್ ಇದೆ. ಸೊ ಇಲ್ಲೊಂದು ಬ್ಯಾಂಡ್ ಇದೆ, ಇಲ್ಲೊಂದು ಬ್ಯಾಂಡ್ ಇದೆ, ಇಲ್ಲೊಂದು ಬ್ಯಾಂಡ್ ಇದೆ, ಮತ್ತು ಇಲ್ಲೊಂದು ಬ್ಯಾಂಡ್ ಇದೆ. ಸೊ ಇದೆಲ್ಲವೂ ಒಂದೊಂದು ಬ್ಯಾಂಡ್ ಇದೆ, ಮತ್ತು ಒಂದೊಂದು ಪರ್ಟಿಕ್ಯುಲರ್ ಕಲರ್ ಇದೆ ಅದಕ್ಕೆ. ಸೊ ಈ ಕಲರ್ಸನ್ನು ನೋಡಿ ನೀವು ಈ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿ ಈ ಕ್ವಶನ್ ಇದೆ. ಆಲ್ ರೈಟ್, ಸೊ
all set to this for set for solving this question. Okay. ನೋಡಿ ಸ್ಟಾರ್ಟ್ ಹೇಗೆ ಮಾಡ್ತೀನಿ ನಾನು ಫಸ್ಟ್ ಏನು ಮಾಡಿ ಒಂದನೇ ಸ್ಟೆಪ್ಪಲ್ಲಿ ನೀವು ಇವೆಲ್ಲ ಕಲರ್ನ ಲೆಫ್ಟ್ ಇಂದ ರೈಟ್ಗೆ ರೀಡ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಗೈಸ್ ಸೊ ಲೆಫ್ಟಲ್ಲಿ ಸ್ಟಾರ್ಟ್ ಮಾಡಬೇಕು ಮತ್ತು ರೈಟ್ ಕಡೆಗೆ ಮೂವ್ ಆಗಬೇಕು ಸೊ ನೀವು ಈ ಕಡೆಯಿಂದ ಬಂದರೆ ರಾಂಗ್ ಆಗುತ್ತೆ ಸೊ ಲೆಫ್ಟ್ ದಿಸ್ ಈಸ್ ಲೆಫ್ಟ್ ಆ್ಯಂಡ್ ದಿಸ್ ಈಸ್ ರೈಟ್ ಓಕೆ ಸೊ ಅವ್ರು ಬರೆದಿರೋ ಕೂಡ ಈ ಥರ ಅವ್ರು ಬರೆದಿರ್ತಾರೆ ಆವಾಗ ಇಲ್ಲಿರೋದು ಲೆಫ್ಟ್ ವ್ಯಾಲ್ಯೂ ಇರುತ್ತೆ ಲೆಫ್ಟ್ ಕಲರ್ ಇರುತ್ತೆ ಈ ಕಡೆ ಇರೋದು ರೈಟ್ ಕಲರ್ ಇರುತ್ತೆ ಸೊ ಲೆಫ್ಟ್ ಟು ರೈಟ್ ನಾವು ಕನ್ಸಿಡರ್ ಮಾಡಬೇಕು ಈ ಥರ ಮಾಡೋಕ್ಕೆ ಹೋಗಬೇಡಿ ರಾಂಗ್ ಆಗುತ್ತೆ ಓಕೆ ಸೊ ಹೇಗೆ ಬರಿಬೇಕು ನಾನು ಲೆಫ್ಟ್ ಟು ರೈಟು ಫಸ್ಟ್ ಕಲರ್ ಯಾವುದಿದೆ ಯೆಲ್ಲೋ ಇದೆ ನಾನು ಇದನ್ನು ಇಲ್ಲಿ ಬರ್ಕೋತಾ ಇದ್ದೀನಿ ನೆಕ್ಸ್ಟ್ ಏನಿದೆ ವೈಲೆಟ್ ಇದೆ ವೈಲೆಟ್ ನಾನು ಬರ್ಕೊಂಡೆ ನೆಕ್ಸ್ಟ್ ಏನಿದೆ ರೆಡ್ ಇದೆ ರೆಡ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಏನಿದೆ ಗೋಲ್ಡ್ ಇದೆ ಸೊ ನೋಡಿ ಹೇಗೆ ಬರ್ಕೊಂಡಿದ್ದೀನಿ ಯೆಲ್ಲೋ ಇಂಟು ಅಂದರೆ ಒಂದು ಬ್ರಾಕೆಟಲ್ಲಿ ಎಲ್ಲೋ ಇನ್ನೊಂದು ಬ್ರಾಕೆಟಲ್ಲಿ ವೈಲೆಟು ಇನ್ನೊಂದು ಬ್ರಾಕೆಟಲ್ಲಿ 10 to the power ರೆಡ್ ಅಂತ ಬರೆದಿದ್ದೀನಿ ಯಾಕಂದರೆ ಇದು ಮಲ್ಟಿಪ್ಲೈಯರ್ ವ್ಯಾಲ್ಯೂ ಇರುತ್ತೆ 10 to the power ರೆಡ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಬರಿಬೇಕು ಆ್ಯಂಡ್ ದೆನ್ ಪ್ಲಸ್ ಆರ್ ಮೈನಸ್ ಗೋಲ್ಡ್ ಅಂದರೆ ಟಾಲರೆನ್ಸ್ ಪ್ಲಸ್ ಆರ್ ಮೈನಸ್ ಅಲ್ಲೇ ಇರುತ್ತೆ ಸೊ ಅದಕ್ಕೆ ಪ್ಲಸ್ ಆರ್ ಮೈನಸ್ ಟಾಲರೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟನ್ನು ನಾನು ಬರಿತೀನಿ ಓಕೆ ಸೊ ಇದು ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇಷ್ಟು ಎಲೆಬ್ರೇಟಾಗಿ ಬರೆದಿರೋದು ಬಟ್ ಒನ್ಸ್ ನೀವು ಇದನ್ನು ಸಾಲ್ವ್ ಮಾಡೋದು ಕಲ್ತ ಮೇಲೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ವಿದೌಟ್ ರೈಟಿಂಗ್ ಆಲ್ ದೋಸ್ ಥಿಂಗ್ಸ್ ಆಲ್ ರೈಟ್ ಸೊ ಎಲ್ಲೋಗೆ ಎಷ್ಟು ವ್ಯಾಲ್ಯೂ ಇದೆ ನೋಡಿ ಎಲ್ಲೋಗಿದೆ 4 ಸೊ ಅದಕ್ಕೆ ಇದು ಪೇಪರ್ನ ಇಲ್ಲಿ ಇಟ್ಕೊಳ್ಳಿ ಸೊ ಇದರಲ್ಲಿ ನಾನು ಇಲ್ಲೇ ಬರೆದಿದ್ದೀನಿ ಅದಕ್ಕೆ ರೆಫರ್ ಮಾಡ್ತಾ ಇದ್ದೀನಿ ಬಟ್ ಇನ್ ಕೇಸ್ ನಾನು ಸೆಕೆಂಡ್ ಪ್ರಾಬ್ಲಮ್ಗೆ ಮೂವ್ ಆದಾಗ ಮತ್ತೆ ಸ್ಕ್ರೋಲ್ ಮಾಡಿ ಇಲ್ಲಿಗೆ ಬರಲ್ಲ ಸೊ ಅವಾಗ ನೀವು ಆ ಪೇಪರ್ನ ನೋಡ್ತಾ ಇರಬೇಕು ಮತ್ತು ವ್ಯಾಲ್ಯೂಸ್ನ ಕಂಪೇರ್ ಮಾಡ್ಕೊತಾ ಇರಬೇಕು ಸೊ ಎಲ್ಲೋ ವ್ಯಾಲ್ಯೂ ಎಷ್ಟಿದೆ 4 ಇದೆ ಸೊ ಇಲ್ಲಿ 4 ಇದೆ 4 ಬರೆದಿದ್ದೀನಿ ವೈಲೆಟ್ ವ್ಯಾಲ್ಯೂ ಎಷ್ಟಿದೆ ಕೆಳಗಡೆ ಇರೋದು ವ್ಯಾಲೆಟ್ ವ್ಯಾಲ್ಯೂ ಸೊ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ ಸೊ ಇದಕ್ಕೆ ಟೈಮ್ ಆಗುತ್ತೆ ಗೈಸ್ ಅದಕ್ಕೆ ನಾನು ಇದನ್ನ ಬರೆದಿಟ್ಕೊಳ್ಳಿ ಅಂತ ಹೇಳ್ತಿರೋದು ಓಕೆ ಸೊ ವೈಲೆಟ್ ವ್ಯಾಲ್ಯೂ ಎಷ್ಟಿದೆ 7 ಇದೆ ಸೊ 7 ಬರೆದಿದ್ದೀನಿ ಆ್ಯಂಡ್ 10 to the power ರೆಡ್ ಅಂತ ಬರೆದಿದ್ದೀನಿ ರೆಡ್ ವ್ಯಾಲ್ಯೂ ಎಷ್ಟಿದೆ 2 ಇದೆ ಸೊ ಇಲ್ಲಿ ನೋಡಿ 10 to the power ಅದಕ್ಕೆ ಇಲ್ಲಿ ಬರೆದಿರೋದು ನಾನು 10 to the power 2 ಅಂದರೆ ಇಲ್ಲಿ ರೆಡ್ ಇದೆ ರೆಡ್ ವ್ಯಾಲ್ಯೂ ಬದಲಿ 2 ಹಾಕಿದ್ದೀನಿ ಇಲ್ಲಿ ಆ್ಯಂಡ್ ಪ್ಲಸ್ ಆರ್ ಮೈನಸ್ ಗೋಲ್ಡ್ ವ್ಯಾಲ್ಯೂ ಎಷ್ಟಿದೆ ಟಾಲರೆನ್ಸು ಗೋಲ್ಡಿಗಿರುವಂಥ ಟಾಲರೆನ್ಸು ಪ್ಲಸ್ ಆರ್ ಮೈನಸ್ 5% ಸೊ ಇಲ್ಲಿ ಬರ್ತಿದ್ದೆ ನೋಡಿ ಪ್ಲಸ್ ಆರ್ ಮೈನಸ್ 5% ಗೋಲ್ಡಿಗಿರುವಂಥ ಟಾಲರೆನ್ಸು ಸೊ ಬಂಗಾರಕ್ಕೆ ಬೆಲೆ ಕಮ್ಮಿ ಅಂದಂಗೆ ನೆನ್ಪಿಟ್ಕೋಬೇಕಂದ್ರೆ 10% ಸಿಲ್ವರ್ಗಿದೆ ಬಂಗಾರಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಬಟ್ ಇದರಲ್ಲಿ ಕಮ್ಮಿ ಇದೆ ಆಲ್ ರೈಟ್ ಓಕೆ ಗೈಸ್ ಸೊ 4 4 4 ಆಮೇಲೆ ಇದನ್ನ ಹಾಗೆ ಬರ್ಕೊಳ್ಳಿ ಫಸ್ಟ್ ಡಿಜಿಟು ಸೆಕೆಂಡ್ ಡಿಜಿಟು ಕಂಬೈನ್ ಮಾಡಿ ಬರ್ಕೊಳ್ಳಿ 10 to the power 2 ಅಂತಂದರೆ ಹೇಗೆ ಬರಿಬೋದು 10 ಮುಂದೆ 2 0 ಅಂತ ಸೊ ಅದು ಬರೆದ್ಬಿಟ್ಟು ಅದಕ್ಕೆ ಮುಂದೆ 2 0 ಕೊಟ್ಟಿದ್ದೀನಿ ಪ್ಲಸ್ ಆರ್ ಮೈನಸ್ 5% ಆ್ಯಸ್ ಇಟ್ ಈಸ್ ಸೊ ಇದನ್ನು ಈ ಥರ ಬರೋದಕ್ಕಿಂತ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಗೈಸ್ ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಹೇಗೆ ಕನ್ವರ್ಟ್ ಮಾಡ್ತಾರೆ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ ಇದ್ರ ಬಗ್ಗೆ ಬಟ್ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಆ್ಯಂಡ್ ಇಫ್ ಇನ್ ಕೇಸ್ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಗೈಸ್ ಸೊ ಅದರಲ್ಲಿ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಷನ್ ಹೇಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸೊ ನೀವು ಡಿಫ್ರೆಂಟ್ ವೀಡಿಯೋಸ್ನ ನೋಡಿ ಪ್ರೀವಿಯಸ್ ಆಗಿ ಸಿಗುತ್ತೆ ನಿಮಗೆ ಓಕೆ ಸೊ 47 ಇದೆಲ್ಲ ಇದು 1000 ಇದೆ ರೈಟ್ ಸೊ 1000ನ ನಾವು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಕೆ ಅಂತ ಬರಿತೀವಿ 1K ಅಂತಂದರೆ 10 to the power 3 ಅಂತ ಅರ್ಥ ಅಂದರೆ 1 ಮುಂದೆ 3 0 ಅಂತ ಸೊ 10 to the power 2 ಅಂತಂದರೆ ಸೆಂಟಿಮೀಟರು 10 to the power 3 ಅಂತಂದರೆ ಇದು ಇದು ಕಿಲೋಮೀಟರ್ ಆಗುತ್ತೆ ಅಂದರೆ ಇದು ಕಿಲೋಮೀಟರ್ ಅಂತಿದ್ದೀನಿ ಸೊ ಕಿಲೋ ಅಂತ ಅಂದರೆ ಕೆ ಅಂತ ಬರುತ್ತೆ ಇಲ್ಲಿ ಸೊ 10 to the power -12 ಇದ್ದರೆ ಪಿಕೋ ಅಂತ ಬರಿತೀವಿ 10 to the power -3 ಇದ್ದರೆ ಮಿಲಿ ಅಂತ ಬರಿತೀವಿ 10 to the power +3 ಅಂದರೆ ಕಿಲೋ ಅಂತ ಬರಿತೀವಿ ಸೊ ಈ ಥರ ಸ್ಟ್ಯಾಂಡರ್ಡ್ ಫಾರ್ಮೆಟ್ಸ್ ಬರುತ್ತೆ ಸೊ ಅದನ್ನು ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡಿದ್ದೀವಿ ಸೊ ನೀವು ಅದು ಸ್ವಲ್ಪ ಗೊತ್ತಿರಬೇಕಾದಂಥ ವಿಷಯ ಸೊ ಆಲ್ ರೈಟ್ ಈ ಪ್ರಾಬ್ಲಮ್ ತಕ್ಕಂತೆ ಇಷ್ಟೇ ಯೂಸ್ ಆಗೋದು ಜಾಸ್ತಿ ಯೂಸ್ ಆಗಲ್ಲ ಗೈಸ್ ನಮಗೆ KL ಕನ್ವರ್ಟ್ ಮಾಡಬೇಕಾಗಿರುತ್ತೆ ಅಂದರೆ ಕಿಲೋನಲ್ಲಿ ಹೇಳಬೇಕು ಆ ಥರ ನಾವು ಮೀಟರ್ನ ಡಿಸ್ಟೆನ್ಸ್ನ ಕಿಲೋಮೀಟ್ರಲ್ಲಿ ಮಾಡ್ತೀವೋ ಸೊ ಆ ಥರ ಇದನ್ನು ಕಿಲೋ ಓಮಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ 10 to the 1 ಮುಂದೆ 3 0 ಇದೆ ಅಂದರೆ ಇದು 10 to the power 3 ಇದೆ ಅಂತ ಅರ್ಥ ಸೊ 10 to the power 3 ನಾನು ಕೆ ಅಂತ ಬರಿಬೋದು ಸೊ ಅದಕ್ಕೆ 4 7 ಇದನ್ನು ತೆಗೆದ್ಬಿಟ್ಟು ಕೆ ಹಾಕಿದ್ದೀನಿ ಆಮೇಲೆ ಇದು ರೆಸಿಸ್ಟೆನ್ಸ್ ಸಿಂಬಲು ಓಮು ಪ್ಲಸ್ ಆರ್ ಮೈನಸ್ 5% ಅಂತ ಸೊ ಇಷ್ಟೇ ಆಪ್ಷನ್ಸಲ್ಲಿ ಈ ಥರ ಕೊಟ್ಟಿರ್ತಾರೆ ಗೈಸ್ ಈ ಥರ ಕೊಟ್ಟಿರಲ್ಲ ಕೆ ಅಂತ ಕನ್ವರ್ಟ್ ಮಾಡಿರ್ತಾರೆ ಮಿಲಿ ಅಂತ ಮಾಡಿರ್ತಾರೆ ಆಮೇಲೆ ಪಿಕೋ ಅಂತ ಮಾಡಿರ್ತಾರೆ ಜೆಟಾ ಅಂತ ಮಾಡಿರ್ತಾರೆ ಸೊ ಈ ಥರ ಆ ನೋಟೇಷನ್ಸ್ ನಿಮಗೆ ಗೊತ್ತಿರಬೇಕು ಆಲ್ ರೈಟ್ ಸೊ ಇದಾಗಿತ್ತು ಫಸ್ಟ್ ಪ್ರಾಬ್ಲಮ್ ಗೈಸ್ ಆ್ಯಂಡ್ ನೌ ಐ ಆಮ್ ಸಜೆಸ್ಟಿಂಗ್ ಯು ಪ್ಲೀಸ್ ರೆಫರ್ ಟು ದ್ಯಾಟ್
ಈ ಚಾರ್ಟ್ ನ ನೀವು ರೆಫರ್ ಮಾಡ್ತಾ ಇರಿ ಓಕೆ ಸೊ ಪ್ಲೀಸ್ ಕೀಪ್ ಇಟ್ ಅಸೈಡ್ ಅಂಡ್ ಕೀಪ್ ಆನ್ ರೆಫರಿಂಗ್ ಇಟ್ ಆಲ್ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಫೈಂಡ್ ದ ರೆಸಿಸ್ಟೆನ್ಸ್ ಸೇಮ್ ಗೈಸ್ ಸೊ ದಟ್ಸ್ ವೈ ಐ ಆಮ್ ನಾಟ್ ರಿಟನ್ ದಟ್ ಅಗೇನ್ ಅಂಡ್ ಅಗೇನ್ ಸೊ ಇಟ್ ವಿಲ್ ಬಿ ಬೋರಿಂಗ್ ಸೊ ರೆಸಿಸ್ಟೆನ್ಸ್ ನೋಡಿ ಏನ್ ಕೊಟ್ಟಿದ್ದಾರೆ ಗ್ರೀನ್ ಕೊಟ್ಟಿದ್ದಾರೆ ರೆಡ್ ಕೊಟ್ಟಿದ್ದಾರೆ ಗೋಲ್ಡ್ ಕೊಟ್ಟಿದ್ದಾರೆ ಸಿಲ್ವರ್ ಕೊಟ್ಟಿದ್ದಾರೆ ಸೊ ಆಲ್ ರೈಟ್ ಗ್ರೀನ್ ವ್ಯಾಲ್ಯೂ ಎಷ್ಟಿದೆ ಸೊ ನೋಡಿ ಗ್ರೀನ್ ವ್ಯಾಲ್ಯೂ ಇರೋದು 5 ನಿಮ್ ಪೇಜ್ ಅಲ್ಲಿ ರೆಫರ್ ಮಾಡ್ತಾ ಇರಿ ಗ್ರೀನ್ ಗೆ 5 ಇದೆ ಓಕೆ ಸೊ ಫಸ್ಟ್ ನಾನು ಇದನ್ನ ತಗೋತಾ ಇದ್ದೀನಿ ಗ್ರೀನ್ ಗೆ 5 ಆಯ್ತು ರೆಡ್ ಗೆ ಎಷ್ಟಿದೆ ರೆಡ್ ಗೆ 2 ಇದೆ ಸೊ 2 ಬರೆದಿದ್ದೀನಿ ಆಮೇಲೆ 10 ಟು ದ ಪವರ್ ಗೋಲ್ಡ್ ಗೆ ಎಷ್ಟಿದೆ ಟಾಲರೆನ್ಸ್ ಅಂದ್ರೆ ಮಲ್ಟಿಪ್ಲೈಯರ್ ಆಗಿ ಹೇಳಿದ್ನಲ್ಲ ಮಲ್ಟಿಪ್ಲೈಯರ್ ನೆನಪಿಡ್ಬೇಕು ಇದು ವಿಶೇಷ ಅಂತ ಸೊ ಕೆಳಗಡೆ ಬರೆದಿದ್ದೀನಿ ನೋಡಿ ಎಲ್ಲಕ್ಕಿಂತ ಎಂಡ್ ಅಲ್ಲಿ ಸೊ 10 ಟು ದ ಪವರ್ -1 ಇದೆ ಸೊ ಇದಕ್ಕಿರೋ ಈ ವ್ಯಾಲ್ಯೂ ಎಲ್ಲಿಂದ ಬಂತು ಈ ಗೋಲ್ಡ್ ಇರುವಂತ ಮಲ್ಟಿಪ್ಲೈಯರ್ ಸೊ ಇದು ಮಲ್ಟಿಪ್ಲೈಯರ್ ಆಗಿ ಆಕ್ಟ್ ಆಗ್ತಿದೆ ಇಲ್ಲಿ ಯಾಕಂದ್ರೆ ಮೂರನೇ ಪೊಸಿಷನ್ ಅಲ್ಲಿ ಬರ್ತಿದೆ ನೋಡಿ ಓಕೆ ಮೂರನೇ ಪೊಸಿಷನ್ ಅಲ್ಲಿ ಬರೋದ್ರಿಂದ ಇದು ಮಲ್ಟಿಪ್ಲೈಯರ್ ಇದೆ ದೆನ್ ಟಾಲರೆನ್ಸ್ ಯಾವ್ದಿದೆ ಸಿಲ್ವರ್ ಇದೆ ಸಿಲ್ವರ್ ಗೆ ಎಷ್ಟಿದೆ ಸಿಲ್ವರ್ ಗೆ ಬೆಲೆ ಜಾಸ್ತಿ 10% ಅದಕ್ಕೆ ಇಲ್ಲಿ 10% ಅಂತ ಬರ್ದಿದ್ದೀನಿ ಓಕೆ ಸೊ ನಾವು ಇವಾಗ ನೀವು ನೋಡಬಹುದು 5 to 10 to the power -1 ± 10% ಅಂತ ಆಯ್ತು ನಾನು ಇದರಲ್ಲಿ ಯಾವುದೇ ಫಾರ್ಮುಲಾ ಹಾಕ್ತಾ ಇಲ್ಲ ಯಾಕಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾವು ಬರೀಬಹುದು ಜಸ್ಟ್ ಅದೊಂದು ಚಾರ್ಟ್ ನಮಗೆ ನೆನಪಿದ್ರೆ ಸೊ 5 to as it is ಅಂಡ್ 10 to the power -1 ಹೇಗೆ ಬರಿಬಹುದು 1/10 ಅಂತ ನಾನು ಬರಿಬಹುದು ಓಕೆ ಸೊ ±10% ಆಸ್ ಇಟ್ ಈಸ್ ಸೊ ಇದು ಯಾವತ್ತೂ ಚೇಂಜ್ ಆಗಲ್ಲ ಗೈಸ್ ಇಷ್ಟೇ ಇರುತ್ತೆ ಸೊ 1/10 52/10 ಅಂದ್ರೆ ಎಷ್ಟಾಗುತ್ತೆ ಗೈಸ್ ಈ ವ್ಯಾಲ್ಯೂನ ನಾನು ತೆಗಿಬೇಕಂದ್ರೆ ಈ ಕಡೆ ಒಂದು ಪಾಯಿಂಟ್ ಇಟ್ಟರೆ ಸಾಕು ಈ 0 ಮತ್ತೆ ಆ 0 ಕ್ಯಾನ್ಸಲ್ ಆಗುತ್ತೆ ಸೊ ಅದರಿಂದ 5.2 ನಾನು ಈ 52 ನ ಡಿವೈಡ್ ಬೈ 10 ಮಾಡಿದ್ರೆ 5.2 ಅಂತ ನಾನು ಬರಿಬಹುದು ಯಾಕಂದ್ರೆ ಈ 0 ಹೋಗ್ಬಿಟ್ಟು ಇಲ್ಲೊಂದು ಡಾಟ್ ಬರುತ್ತೆ ಅಂದ್ರೆ ಡೆಸಿಮಲ್ ವ್ಯಾಲ್ಯೂ ಲೆಫ್ಟ್ ಗೆ ಶಿಫ್ಟ್ ಆಗುತ್ತೆ ಸೊ ಇವಾಗ ಇಲ್ಲಿದೆ 1 0 ನಾನು ಇಲ್ಲಿಂದ ತೆಗಿಬೇಕಂದ್ರೆ ಈ ಡಾಟ್ ನ ಈ ಕಡೆ ಸರಿಸ್ಬೇಕು ಅಂದ್ರೆ ಲೆಫ್ಟ್ ಗೆ ಸರಿಸ್ಬೇಕು ಮತ್ತೆ ಸೊ ದಟ್ಸ್ ವೈ ಅಲ್ಲೊಂದು ಡಾಟ್ ಬರುತ್ತೆ ಸೊ ಅದಕ್ಕೆ ಇದ್ರ ಫೈನಲ್ ವ್ಯಾಲ್ಯೂ 5.2 ohm ಅಂತ ಆಗುತ್ತೆ ಸೊ ನಾನು ಇಲ್ಲಿ ಯಾವುದೇ ತರನಾದಂತಹ ಕಿಲೋ ಕನ್ವರ್ಟ್ ಮಾಡಲಿಲ್ಲ ಯಾಕಂದ್ರೆ ಇದ್ರ ಮುಂದೆ 3 0 ಇಲ್ಲ ಓಕೆ ಸೊ ಇದೇನಿರುತ್ತೆ ಅದಕ್ಕೆ ತಕ್ಕಂತೆ ಇದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಆಯ್ತು ಸೊ ಇದು 10 to the power -1 10 to the power -2 ಆಲ್ಮೋಸ್ಟ್ ಈ ತರ ಬಂದ್ರೆ ಗೈಸ್ ವ್ಯಾಲ್ಯೂ ನಮ್ಗೆ 0.2 ಅಲ್ಲಿ ಬರುತ್ತೆ ಅಂದ್ರೆ ಪಾಯಿಂಟ್ ಅಲ್ಲಿ ಬರುತ್ತೆ ಸೊ ಅದೇ ತರನಾಗಿ 10 to the power ಪ್ಲಸ್ ಅಲ್ಲಿ ಈ ತರ ಪವರ್ ಬಂದ್ರೆ ನಮ್ಗೆ ಕಿಲೋ ಬರುತ್ತೆ ಆಮೇಲೆ ಮೈನಸ್ ಅಲ್ಲಿ ಬಂದ್ರೆ ಈ ಡಾಟ್ ಬರುತ್ತೆ ಅಂದ್ರೆ ಡೆಸಿಮಲ್ ವ್ಯಾಲ್ಯೂ ಈ ಕಡೆ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗುತ್ತೆ ಅಂತ ಅರ್ಥ ಆಲ್ ರೈಟ್ ಸೊ ಐ ಹೋಪ್ ನಿಮ್ಗೆ ಇದು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಸೊ ವಿಲ್ ಮೂವ್ ಟು ದ ಥರ್ಡ್ ಪ್ರಾಬ್ಲಮ್ ನಾವು ಸೊ ತುಂಬಾ ಸಿಂಪಲ್ ಆಗಿರುವಂತ ಪ್ರಾಬ್ಲಮ್ ಇರುತ್ತೆ ಗೈಸ್ ಸೊ ಇದರಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಓಕೆ ಸೊ ಇದು ನೆನ್ಪಿಟ್ಬೇಕಾದ ಸಂಗತಿ 5 band ಇದೆ ಇದರಲ್ಲಿ ನೋಡಿ 5 band ನೀವು ಕಾಣ್ತಿದ್ ನೋಡ್ತಿದ್ದೀರಾ 1 2 3 4 5 ಹಾಗಾದ್ರೆ ಇದರಲ್ಲಿ ಫಸ್ಟ್ 3 digit ಇರುತ್ತೆ ಪ್ಲಸ್ 1 ಮಲ್ಟಿಪ್ಲೈಯರ್ ಇರುತ್ತೆ ಓಕೆ ಸೊ ಪ್ಲಸ್ 1 ಟಾಲರೆನ್ಸ್ ಇರುತ್ತೆ ಟಿ ಓಕೆ ಸೊ ಇದು ಡಿಜಿಟ್ ಡಿ ಮತ್ತೆ ಇದು ಮಲ್ಟಿಪ್ಲೈಯರ್ ಎಂ ಓಕೆ ಸೊ ದೆನ್ ಅಟ್ ದ ಎಂಡ್ ದಿಸ್ ವಿಲ್ ಬಿ ಟಾಲರೆನ್ಸ್ ಟಿ ಸೊ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್ ಸೊ ನೀವು ನೋಡಿದ ತಕ್ಷಣ ಹೇಳ್ಬೇಕು ಇದರಲ್ಲಿ 3 digit ಇದೆ 1 multiplier ಇದೆ ಒಂದು ಟಾಲರೆನ್ಸ್ ಇದೆ ಟಾಲರೆನ್ಸ್ ಮತ್ತೆ ಮಲ್ಟಿಪ್ಲೈಯರ್ ಒಂದೇ ಒಂದಿರೋದು ಗೈಸ್ ಯಾವತ್ತು ಚೇಂಜ್ ಜಾಸ್ತಿ ಇರೋದಿಲ್ಲ ಅದು ಓಕೆ ಸೊ ಫಸ್ಟ್ ನೋಡಿ ಬ್ರೌನಿಗೆ ಎಷ್ಟಿದೆ ವ್ಯಾಲ್ಯೂ ಚಾರ್ಟ್ ತೆಗಿ ಚಾರ್ಟ್ ತೆಗ್ದ್ಬಿಟ್ಟು ನೋಡಿ ಬ್ರೌನಿಗೆ ಎಷ್ಟು ವ್ಯಾಲ್ಯೂ ಇದೆ ಬ್ರೌನಿಗೆ 1 ಇದೆ ಓಕೆ ಸೊ 1 ಬರೆದಿದ್ದೀನಿ ದೆನ್ ಗ್ರೀನಿಗೆ ಎಷ್ಟಿದೆ ಗ್ರೀನಿಗೆ ಇರೋದು 5 ಆಮೇಲೆ ಮತ್ತೆ ಗ್ರೇಗೆ ಎಷ್ಟಿದೆ ಗ್ರೇಗೆ 8 ಇದೆ ಇದಾಯ್ತು ಈ 3 ವ್ಯಾಲ್ಯೂ ಅಂದ್ರೆ 3 digit ಆಯ್ತು ಇವಾಗ ಇವಾಗ ನೆಕ್ಸ್ಟ್ ಮಲ್ಟಿಪ್ಲೈಯರ್ ಬೇಕು ನನಗೆ ಮಲ್ಟಿಪ್ಲೈಯರ್ ಎಷ್ಟು ಸಿಲ್ವರ್ ಕೊಟ್ಟಿದ್ದಾರೆ ಸಿಲ್ವರ್ ಮಲ್ಟಿಪ್ಲೈಯರ್ ಎಷ್ಟಿದೆ 10 to the power -2 ಇದೆ ಸೊ ಆ ಚಾರ್ಟ್ ಅಲ್ಲಿ ನೋಡ್ಬೇಕು ನೀವು 10 to the power -2 ಇದೆ ಮತ್ತೆ ಇವಾಗ ಇಲ್ಲಿ ನೋಡಿ ಟಾಲರೆನ್ಸ್ ಏನ್ ಕೊಟ್ಟಿದ್ದಾರೆ ರೆಡ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಿರಲಿಲ್ಲ ಟಾಲರೆನ್ಸ್ ರೆಡ್ ಗೆ ನಾವು ಯಾವತ್ತೂ ನೋಡಿರ್ಲಿಲ್ಲ ಸೊ ಟಾಲರೆನ್ಸ್ ನಮ್ಗೆ ಗೊತ್ತಿರೋದು ಸಿಲ್ವರ್ ಮತ್ತೆ ಗೋಲ್ಡ್ ಗೆ ಮಾತ್ರ ಆಮೇಲೆ ವೈಟ್ ಸ್ಪೇಸ್ ಇದ್ರೆ 2% ಅಂತ 20% ಅಂತ ಮಾತ್ರ ಗೊತ್ತಿತ್ತು ಬಟ್ ಹೇಗಪ್ಪ ನಾನು ಹೇಗೆ ಹೇಳ್ಬೇಕು ಇವಾಗ ಟಾಲರೆನ್ಸ್ ಅಂದ್ರೆ ರೆಡ್ ಗೆ ಮಲ್ಟಿಪ್ಲೈಯರ್ ಎಷ್ಟಿದೆ ಗೈಸ್ 2 ಇದೆ ಸೊ ಅದನ್ನೇ ನಾವು ಟಾಲರೆನ್ಸ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ ಸೊ ಪ್ಲಸ್ ಆರ್ ಮೈನಸ್ 2% ಅಂತ ಏನಕ್ಕೆ ಅಂದ್ರೆ ಮಲ್ಟಿ ಅಂದ್ರೆ ಡಿಜಿಟ್ ಇರೋದು 2 ಅಲ್ವಾ ರೆಡ್ ಗೆ ಡಿಜಿಟ್ ಎಷ್ಟಿದೆ 2 ಇದೆ ಹಾಗಾದ್ರೆ ಟಾಲರೆನ್ಸ್ ಕನ್ವರ್ಟ್ ಮಾಡಿದ್ರೆ ಅದನ್ನೇ ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಂಡ್ಬಿಡ್ಬೇಕು ಸೊ ಅದೇ ಟಾಲರೆನ್ಸ್ ಆಗುತ್ತೆ ಆಲ್ ರೈಟ್ ಸೊ ಇವಾಗ ಈ ಸ್ಟೆಪ್ ಕ್ಲಿಯರ್ ಆಯ್ತಾ ನಿಮ್ಗೆ ದೆನ್ ನೋಡಿ 158 ಈ ಡಿಜಿಟ್ ಅನ್ನ ಕೂಡಿಸ್ ಬರ್ದ್ಬಿಡ್ಬೇಕು ಈ ತರ 158 ಒಂದು ಹತ್ತತ್ರ ದೆನ್ 10 to the power -2 ಅಂತಂದ್ರೆ 10 to the power -1 ಅಂದ್ರೆ 1/10 ಅಂತ 10 to the power -2 ಅಂತಂದ್ರೆ 1/100 ಅಂತ ಅರ್ಥ ಸೊ ಇದು ಇಂಟು ಹಾಕಿದ್ದೀನಿ ಇಲ್ಲಿ ಅಂಡ್ ಪ್ಲಸ್ ಆರ್ ಮೈನಸ್ 2% ಆಸ್ ಇಟ್ ಈಸ್ ಅಂಡ್ ಇಲ್ಲಿ ನೋಡಿ ಕೆಳಗಡೆ 2 0 ಇದೆ ನಾನು ಇದನ್ನ ತೆಗಿಬೇಕಂದ್ರೆ ಡೆಸಿಮಲ್ ಡಿಜಿಟ್ ಇಲ್ಲಿರೋದು
ಇದನ್ನ ಎರಡು ಸತಿ ಲೆಫ್ಟಿಗೆ ನಾನು ಶಿಫ್ಟ್ ಮಾಡಬೇಕು. ಸೊ ನೋಡಿ, ಒಂದು ಜಂಪು ಈ ಕಡೆ ಎರಡು ಜಂಪು, ಅಂದರೆ 1.58 ಅಂತ ಆಗುತ್ತೆ. ಆ್ಯಂಡ್ ಓಮ್ ಅಂತ ಇರುತ್ತೆ ಇದ್ರದ್ದು, ಆಮೇಲೆ ಪ್ಲಸ್ ಆರ್ ಮೈನಸ್ 2% ಅಂತ. ಓಕೆ, ಸೊ ಈ ಥರ 5 ಬ್ಯಾಂಡ್ ಇದ್ದಾಗ ಈ ಥರ ನೀವು ಸಾಲ್ವ್ ಮಾಡಬೇಕಾಗಿತ್ತು. ಇದು 5 ಬ್ಯಾಂಡ್ ಇದ್ದಾಗ ಇಲ್ಲಿ 3 ಡಿಜಿಟ್ ಬರುತ್ತೆ ಗೈಸ್, 4 ಬ್ಯಾಂಡ್ ಇದ್ದಾಗ ಮಾತ್ರ 2 ಡಿಜಿಟ್ ಬರೋದು. ಸೊ ನೀವು ಇದನ್ನ ಕೊಟ್ಬಿಟ್ಟು ರಿವರ್ಸ್ ಕೂಡ ಕೇಳ್ತಾರೆ, ರೆಸಿಸ್ಟೆನ್ಸ್ನ ಫೈಂಡ್ ಔಟ್, ಕಲರ್ ಕೋಡಿಂಗ್ನ ಫೈಂಡ್ ಔಟ್ ಮಾಡಿಯಪ್ಪ ಅಂತ. ಸೊ ನೀವು ನೋಡ್ತೀರಾ ಇಲ್ಲಿ 3 ಡಿಜಿಟ್ ಇದೆ. ಓಕೆ, ಇದರಲ್ಲಿ 3 ಡಿಜಿಟ್ ಅದೇ ಅಂದರೆ ಇದು 5 ಬ್ಯಾಂಡ್ ಇದ್ದಿರುತ್ತೆ, 3 ಡಿಜಿಟ್ಟು, ಒಂದು ಮಲ್ಟಿಪ್ಲೈಯರು, ದೆನ್ ಒಂದು ಟಾಲರೆನ್ಸ್ ಅಂತ. ಸೊ ಇದು ಜಸ್ಟ್ ಇದು 8 ಇರಲಿಲ್ಲ ಇಲ್ಲಿ ಅಂತ ಅಂದ್ಕೊಳ್ಳಿ, 1.5 ಇತ್ತಂದರೆ ಇದು 4 ಬ್ಯಾಂಡ್ ಇರುತ್ತೆ. 1 ಮತ್ತು 5 ಇರೋದು ಡಿಜಿಟ್ಸು, ಆಮೇಲೆ ಇದು ಡಾಟ್ ಬಂದಿರೋದು ಮಲ್ಟಿಪ್ಲೈಯರಿಂದ, ಆಮೇಲೆ ಟಾಲರೆನ್ಸ್ ಇರೋದು ಟಾಲರೆನ್ಸಿಂದ ಮಾತ್ರ. ಸೊ 2 ಡಿಜಿಟ್ ಇದ್ದರೆ ಇಲ್ಲಿ 4 ಬ್ಯಾಂಡು, 3 ಡಿಜಿಟ್ ಬಂದುಬಿಟ್ರೆ ಅಕಸ್ಮಾತ್ ಅದು 5 ಬ್ಯಾಂಡ್ ಅಂತ ಅರ್ಥ. ಸೊ ನಿಮಗೆ ರಿವರ್ಸ್ ಕೂಡ ಕೇಳ್ತಾರೆ, ರೆಸಿಸ್ಟೆನ್ಸ್ ಇಷ್ಟಿದೆ, ಇದ್ರ ಕಲರ್ ಕೋಡಿಂಗ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ನೀವು ರಿವರ್ಸಲ್ ಕೂಡ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ನಿಮಗೆ ಜಾಸ್ತಿ ಮಟೀರಿಯಲ್ಸ್ ಇದ್ರ ಮೇಲೆ ಬೇಕು ಅಂತಂದರೆ ನಾವು ರೆಫರೆನ್ಸ್ ಬುಕ್ನ ಸಜೆಸ್ಟ್ ಮಾಡಿದ್ದೀವಿ. ಸೊ ಪ್ಲೀಸ್ ಆ ರೆಫರೆನ್ಸ್ ಬುಕ್ನ ಕೊಂಡ್ಕೊಳ್ಳಿ. ಓಕೆ, ಸೊ ಅದರಲ್ಲಿ ನಿಮಗೆ ತುಂಬ ಈ ಥರನಾದಂಥ ಪ್ರಾಬ್ಲಮ್ಸ್ ಸಿಗುತ್ತೆ ಗೈಸ್. ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್. ನಾನು ಇದರಲ್ಲಿ 5-6 ಪ್ರಾಬ್ಲಮ್ ಅಷ್ಟೇ ಮಾಡಿಸಿದ್ದೀನಿ, ಬಟ್ ನಿಮ್ಗೆ ಅದರಲ್ಲಿ 1000 ಪ್ರಾಬ್ಲಮ್ ಸಿಗುತ್ತೆ, 100 ಪ್ರಾಬ್ಲಮ್ ಸಿಗುತ್ತೆ. ಸೊ ನೀವು ಈ ಥರ ನಿಮ್ಮ ಮೆಥಡಾಲಜಿ ನಿಮಗೆ ಅರ್ಥ ಆಗಿದೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಜಸ್ಟ್ ನೀವು ನೋಡೋದ್ರಿಂದ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಆ ರೆಫರೆನ್ಸ್ ಬುಕ್ ವೀಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನು ನೋಡಿ, ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ನಿಮಗೆ ಸಿಗುತ್ತೆ ಈ ಥರ ಆದಂಥ ರೆಸಿಸ್ಟರ್ ಮೇಲೆ, ಕೆಪಾಸಿಟರ್ ಮೇಲೆ. ಸೊ ಅದನ್ನೆಲ್ಲ ನೀವು ರೆಫರ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ಆ ವೀಡಿಯೋನ ನೋಡಿ, ಮತ್ತು ಅದರಲ್ಲಿ ಇರುವಂಥ ರೆಫರೆನ್ಸ್ ಬುಕ್ನ ಪ್ಲೀಸ್ ರೆಫರ್ ಮಾಡ್ಕೊಳ್ಳಿ. ಆಲ್ ರೈಟ್, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ. ಓಕೆ, ಸೊ ಆ್ಯಸ್ ನಾನು ಹೇಳಿದ ಹಾಗೆ ರಿವರ್ಸ್ ಕೂಡ ಕೇಳ್ತಾರೆ ಅಂತ ಹೇಳಿದ್ನಲ್ಲ. ಸೊ ದ ವ್ಯಾಲ್ಯೂ ಆಫ್ ರೆಸಿಸ್ಟರ್ ಈಸ್ 2.2 ohm ಪ್ಲಸ್ ಆರ್ ಮೈನಸ್ 10%, ಫೈಂಡ್ ದ ಕಲರ್ ಕೋಡಿಂಗ್ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ರೆಸಿಸ್ಟೆನ್ಸ್ ವ್ಯಾಲ್ಯೂನೇ ನಿಮಗೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಕಲರ್ ಕೋಡಿಂಗ್ ಏನಿದೆ ಅಂತ ನಿಮಗೆ ಕೇಳ್ತಿದ್ದಾರೆ. ಸೊ ನೀವು ಇವಾಗ ಜಸ್ಟ್ ನಾನು ಆಲ್ರೆಡಿ ಹೇಳಿದಾಗೆ 2.2 ಅಂದರೆ 2 ಡಿಜಿಟ್ ಇದೆ, ಅಬ್ಸಲ್ಯೂಟ್ಲಿ 4 ಬ್ಯಾಂಡ್ಸ್ ಇರಬೇಕು ಇದರಲ್ಲಿ, ಆಮೇಲೆ ಒಂದು ಮಲ್ಟಿಪ್ಲೈರ್ ಇದೆ, ಯಾಕಂದರೆ ಡಿಜಿಟ್ ಇದೆ, ಡಾಟ್ ಇದೆ, ಆ್ಯಂಡ್ ಟಾಲರೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಹೇಗಾಗುತ್ತೆ ಇದು ಪ್ರಾಬ್ಲಮ್, ಹೇಗೆ ಸಾಲ್ವ್ ಮಾಡ್ತೀನಿ ನಾನು. ಸೊ ನೋಡಿ, ಇಲ್ಲೇನು ಕೊಟ್ಟಿದ್ದೀನಿ, ಒಂದು ಬ್ಲ್ಯಾಂಕ್ ರೆಸಿಸ್ಟರ್ನ ನಾನೇ ಹಾಕೊಂಡು ಬಿಟ್ಟಿದ್ದೀನಿ. ಓಕೆ, ಸೊ ಇದರಲ್ಲಿ 4 ಬ್ಯಾಂಡ್ನ ನಾನು ಹಾಕಿದ್ದೀನಿ, ಫಸ್ಟ್ ಬ್ಯಾಂಡ್, ಸೆಕೆಂಡ್ ಬ್ಯಾಂಡ್, ಥರ್ಡ್ ಬ್ಯಾಂಡ್ ಆ್ಯಂಡ್ ಫೋರ್ತ್ ಬ್ಯಾಂಡ್, 1, 2, 3, 4 ಅಂತ ನಾನು ಇದಕ್ಕೆ ನೇಮಿಂಗ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಸೊ ನೇಮಿಂಗ್ ಮಾಡಿಬಿಟ್ಟಾದ್ಮೇಲೆ ನಾನೇನು ಮಾಡ್ತಿದ್ದೀನಿ, ಈ ವ್ಯಾಲ್ಯೂನ ಮತ್ತೆ ವಾಪಸ್ ಬರ್ತಿದ್ದೀನಿ, 2.2 ohm ಪ್ಲಸ್ ಆರ್ ಮೈನಸ್ 10% ಅಂತ. ಓಕೆ, ಸೊ 2.2 ohm ಪ್ಲಸ್ ಆರ್ ಮೈನಸ್ 10% ಆ್ಯಂಡ್ ಇದ್ರಲ್ಲಿ ಬರ್ತಿದ್ದೆ ನೋಡಿ, ಇದು ಫಸ್ಟ್ ಡಿಜಿಟ್ ಇದೆ, ಇದು ಸೆಕೆಂಡ್ ಡಿಜಿಟ್ ಇದೆ, ಈ ಪಾಯಿಂಟ್ ಬಂದಿರೋದು ಮಲ್ಟಿಪ್ಲೈರಿಂದ, ಇದು ಟಾಲರೆನ್ಸ್ ಇದೆ ಅಂತ. ಸೊ ರೆಡ್ ಇನ್ ಈ 2 ವ್ಯಾಲ್ಯೂ ಇರೋದು ಯಾವುದಕ್ಕೆ, ಚಾರ್ಟ್ ತೆಗಿರಿ ಮತ್ತು ಅದರಲ್ಲಿ ಡೆಸಿಮಲ್ ಡಿಜಿಟ್ ವ್ಯಾಲ್ಯೂ ನೋಡಿ. ರೆಡ್ ಇರೋದು ಈ ರೆಡ್, ಓಕೆ ಫಸ್ಟ್ ಮತ್ತೆ ನಾನು ಕಲರ್ ಬರಿತಿದ್ದೀನಿ ನೋಡಿ, 2 ಅಂದರೆ ಏನು ರೆಡ್, ಮತ್ತೆ 2 ಅಂತಂದರೆ ರೆಡ್ ಇದೆ, ಆಮೇಲೆ 1 ಈ ವ್ಯಾಲ್ಯೂ ಒಂದು ಸಂಖ್ಯೆ ಬಿಟ್ಟಿದೆ ಅಂದರೆ, ಅಂದರೆ ಇಲ್ಲಿರುವಂಥ ಡೆಸಿಮಲ್ ವ್ಯಾಲ್ಯೂ ಈ ಕಡೆ ಡೆಸಿಮಲ್ ಡಿಜಿಟು ಈ ಕಡೆ ಶಿಫ್ಟ್ ಆಗಿದೆ, ಅಂದರೆ ಒಂದು ಪೊಸಿಷನಿಂದ ಶಿಫ್ಟ್ ಆಗಿದೆ ಅಂತಂದರೆ 10⁻¹. ಅಕಸ್ಮಾತ್ ಇದು 0.22 ಅಂತ ಇದ್ದರೆ ಇದನ್ನು ನಾನು 10⁻²⁻² ಅಂತ ಬರೀತಿದ್ದೆ, ಯಾಕಂದರೆ ಈ ಡೆಸಿಮಲ್ ಡಿಜಿಟು ಇಲ್ಲಿರಬೇಕಾಗಿತ್ತು ಅಲ್ಲಕ್ಕಿಂತ ಲೆಫ್ಟ್ ರೈಟ್ ಮೋಸ್ಟಲ್ಲಿ, ಬಟ್ ಇದು 2 ಪೊಸಿಷನಲ್ಲಿ ಶಿಫ್ಟ್ ಆಗಿದೆ. ಸೊ ಅದರಿಂದ ಇದನ್ನು ನಾನು 1 ಪೊಸಿಷನಲ್ ಆಗಿದೆ ಸದ್ಯದಲ್ಲಿ, ಅದರಿಂದ 10⁻¹ ಅಂತ ಬರೀಬೇಕಾಗುತ್ತೆ. ಆಮೇಲೆ ಟಾಲರೆನ್ಸು ಆ್ಯಸ್ ಇಟ್ ಈಸ್ 10⁻¹ ಅಂತ ನಾನು ಬರೆದಿದ್ದೀನಿ. ಓಕೆ, ಸೊ ಕಲರ್ ಏನಾಯಿತು, ರೆಡ್ಡು ರೆಡ್ಡು, ಆಮೇಲೆ 10⁻¹ ಟಾಲರೆನ್ಸ್ ಯಾವುದಕ್ಕಿದೆ. ಓಕೆ, ಸೊ 10⁻¹ ಮಲ್ಟಿಪ್ಲಿಕೇಶನ್, ಸೊ ಮಲ್ಟಿಪ್ಲೈಯರ್ ಇರೋದು ಗೋಲ್ಡ್ಗೆ ಇದೆ. ಸೊ ಚಾರ್ಟ್ ನೋಡಿ, ನೀವು ಲಾಸ್ಟಲ್ಲಿ ಬರೆದಿದ್ದೀನಿ ನೋಡಿ, ಗೋಲ್ಡ್. ಸೊ 10⁻¹ ಇರೋದು ಗೋಲ್ಡ್ಗೆ, ಆ್ಯಂಡ್ 10⁻⁻¹ ಟಾಲರೆನ್ಸ್ ಇರೋದು ಸಿಲ್ವರ್ಗೆ, ಕಮ್ಮಿ ಬೆಲೆ ಜಾಸ್ತಿ ಬೆಲೆ. ಓಕೆ, ಸೊ ಅದರಿಂದ 4 ಕಲರ್ ನನಗೆ ಇವಾಗ ಸಿಕ್ತು, ರೆಡ್ ರೆಡ್ ಗೋಲ್ಡ್ ಸಿಲ್ವರ್ ಅಂತ. ಸೊ ನಾನು ಅದನ್ನು ಇಲ್ಲಿ ಬರೀತೀನಿ, ರೆಡ್ ಇದೆ, ದೆನ್ ರೆಡ್ ಇದೆ, ದೆನ್ ಗೋಲ್ಡ್ ಇದೆ, ಸಿಲ್ವರ್ ಇದೆ. ಸೊ ಯಾವ್ದು ಆಪ್ಷನಲ್ಲಿ ಕರೆಕ್ಟ್ ಆಗಿರುತ್ತೋ ಈ ಸೀರೀಸಲ್ಲಿ ಸೀಕ್ವೆನ್ಸಲ್ಲಿ ಕೊಟ್ಟಿರ್ತಾರೆ ಒಂದನ್ನು, ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಗೈಸ್. ಸೊ ಅಕಸ್ಮಾತ್ ಇಲ್ಲೇ ನಿಮ್ಗೊಂದು ಇನ್ನೊಂದು ತೋರಿಸ್ತೀನಿ ನಾನು, 4.4. ಓಕೆ, ಸೊ ದೆನ್ ಇದು ಓಮ್ ಇರುತ್ತೆ, ದೆನ್ ಪ್ಲಸ್ ಆರ್ ಮೈನಸ್ 10% ಅಂತ ಇದ್ದರೆ, ಈ ಥರ ಇದ್ದರೆ ನಾನು ಹೇಗೆ ಬರಿತೀನಿ. 4 ಇರೋದು ಯಾವುದಕ್ಕಿದೆ ನೋಡಿ, ಎಲ್ಲೋಗಿದೆ. ಸೊ ಫಸ್ಟ್ ಕಲರ್ ಎಲ್ಲೋ ಇರುತ್ತೆ, ಮತ್ತೆ 4 ಇದೆ. ಓಕೆ, ಸೊ ನಾನು ಬೇರೆ ಇಂಕಲ್ಲಿ ಬರಿತೀನಿ, ಫಸ್ಟ್ ಕಲರು ಎಲ್ಲೋ ಇದೆ,
ಸೆಕೆಂಡ್ ಕಲರ್ ಕೂಡ ಎಲ್ಲೋನೇ ಇದೆ. ಆಮೇಲೆ ಇದು ನಾಲ್ಕು ಎರಡು ನಾ ಮೂರು ಡಿಜಿಟ್ ಇದೆ, ಅಂದರೆ ಇದರಲ್ಲಿ ಮೂರು ಕಲರ್ಸ್ ಬರುತ್ತೆ, ಮೂರು ಮಲ್ಟಿಪ್ಲೈಯರ್ಸ್ ಬರುತ್ತೆ, ನಾಲ್ಕು ಕಲರ್ ಎಲ್ಲೋ ಇದೆ. ಆಮೇಲೆ ಮಲ್ಟಿಪ್ಲೈಯರ್ ಎಷ್ಟಿದೆ, 10^-1 ಇದೆ, ಯಾಕಂದರೆ ಒಂದು ಡಿಜಿಟ್ ಮಾತ್ರ ಸರಿಸಿರೋದು. ಆಮೇಲೆ ಟಾಲರೆನ್ಸ್ +/-10%, ಹಂಗಂದರೆ ಇದು ಸಿಲ್ವರ್ ಇರುತ್ತೆ ಅಂತ ಅರ್ಥ. ಓಕೆ, ಇದು ಸಿಲ್ವರ್ ಇದೆ. ಸೊ ಎಲ್ಲೋ 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 ಆ್ಯಂಡ್ 10^-1 ಮಲ್ಟಿಪ್ಲೈಯರ್ ಇದಕ್ಕಿದೆ, ಗೋಲ್ಡಿಗಿದೆ, ದೆನ್ ಇದು ಗೋಲ್ಡ್ ಇದೆ, ಇದು ಸಿಲ್ವರ್ ಇದೆ. ಸೊ ಈ ಥರ ಕಲರ್ ಕೋಡಿಂಗ್ನ ನಾನು ಇಷ್ಟು ಈಸಿಯಾಗಿ ಮಾಡ್ಬೋದು ಗೈಸ್. ನಿಮ್ಗೆ ಜಸ್ಟ್ ಒಂದು ಚಾರ್ಟ್ ನೆನಪಿದ್ರೆ ಯಾವುದೇ ಥರದಂಥ ಸ್ಟೆಪ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗುವಂಥ ಒಂದು ಕಾನ್ಸೆಪ್ಟಿಂದ ನಾನು ಈ ಥರ ಹೇಳ್ತಾ ಇರೋದು. ಬಟ್ ನೀವು ನಿಮಗೆ ಈ ಥರ ವ್ಯಾಲ್ಯೂ ಇಷ್ಟು ಕೊಟ್ಟಿದ್ದಾರೆ, ಸೊ ನಾನು ಈ ಥರ ಇಲ್ಲೇ ಡಿಕೋಡ್ ಮಾಡಿಬಿಡ್ತೀನಿ. 4 ಎದಕ್ಕಿದೆ, ಎಲ್ಲೋ ಇದೆ, ದೆನ್ ಮತ್ತೆ 4 ಎಲ್ಲೋ ಇದೆ, ಮತ್ತೆ 4 ಎಲ್ಲೋ ಇದೆ, ಆ್ಯಂಡ್ ಒಂದೇ ಒಂದು ಡಿಜಿಟ್ ಡೆಸಿಮಲ್ ಪಾಯಿಂಟ್ ಒಂದೇ ಒಂದು ಡಿಜಿಟಿಂದ ರೈಟ್ಗೆ ಸರ್ ಲೆಫ್ಟ್ಗೆ ಸರಿದಿದೆ. ಸೊ 10^-1 ಇರುತ್ತೆ. ಟಾಲರೆನ್ಸ್ ನನಗಂತೂ ಗೊತ್ತು, ಸಿಲ್ವರ್ ಇದೆ. ಸೊ 10^-1 ಮಲ್ಟಿಪ್ಲೈಯರ್ ಯಾವುದಕ್ಕಿದೆ, ಗೋಲ್ಡ್ಗಿದೆ. ಸೊ ಎಲ್ಲೋ ಎಲ್ಲೋ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ನಾನು ಟಕ್ ಅಂತ ಹೇಳ್ಬೋದು. ಸೊ ತುಂಬ ಈಸಿಯಾಗಿರುತ್ತೆ ಗೈಸ್. ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡೋವರೆಗೆ ಅಷ್ಟೇ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ. ಒನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ, ನೀವು ಈ ಥರದಂಥ 10-20 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ಮೇಲೆ, ನೀವು ಎಕ್ಸಾಮಲ್ಲಿ ಪೆನ್ ಪೇಪರಲ್ಲಿ ಮೂಡಿಸೋಕ್ಕಿಂತ ಮುಂಚೆನೆ ಇದರ ಆನ್ಸರ್ ಇಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಬೇಕಾಯ್ತು. ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಪ್ರಾಕ್ಟೀಸ್ ಅಟ್ ಲೀಸ್ಟ್ 10-20 ಕ್ವೆಶನ್ಸ್ ಆಫ್ ದಿಸ್ ಕೈಂಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಗ ಮೂವ್ ಆಗೋಣ ನೋಡಿ. ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಫಾಲೋವಿಂಗ್ ರೆಸಿಸ್ಟರ್, ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಟ್ರಿಕಿ ಕ್ವೆಶನ್ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆ, ಸೊ ಒಂದು ಕ್ವೆಶನ್ ಇಲ್ಲಿ ಅರೈಸ್ ಆಗುತ್ತೆ, ಏನಕ್ಕಿದೆ ಟಫ್ ಇದೆ ಅಂತ ಅಥವಾ ಟ್ರಿಕಿ ಇದೆ ಅಂತ. ಎಲ್ಲ ರೆಸಿಸ್ಟರ್ಸ್ಗೆ ನಾರ್ಮಲ್ ಆಗಿ 4 ಬ್ಯಾಂಡ್ಸ್ನ ಕೊಟ್ಟಿರ್ತಾರೆ ಅಥವಾ 5 ಬ್ಯಾಂಡ್ಸ್ನ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಏನು ಟ್ರಿಕಿ ಇದೆ ಅಂತಂದರೆ, 3 ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇದು ಡಿಜಿಟ್ ಇರುತ್ತೆ, ಸೆಕೆಂಡ್ ಒಂದು ಡಿಜಿಟ್ ಇರುತ್ತೆ, ಥರ್ಡ್ ಒಂದು ಮಲ್ಟಿಪ್ಲೈ ಇರುತ್ತೆ, ಬಟ್ ಟಾಲರೆನ್ಸ್ ಬ್ಯಾಂಡು ಮಿಸ್ ಆಗಿರುತ್ತೆ ಇದರಲ್ಲಿ. ಸೊ ಅವಾಗ ಏನು ಮಾಡಬೇಕು? ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಟಾಲರೆನ್ಸ್ ಬ್ಯಾಂಡು ಮಿಸ್ ಆದಾಗ ನಾವು ವೈಟನ್ನೇ ಟಾಲರೆನ್ಸ್ ಬ್ಯಾಂಡ್ ಅಂತ ತಿಳ್ಕೊಂಡು 20% ಅಂದರೆ +/-20% ಅಂತ ಸ್ಟ್ಯಾಂಡರ್ಡ್ ಟಾಲರೆನ್ಸನ್ನು ತೊಗೋಬೇಕಾಗುತ್ತೆ. ಸೊ ಅದೇ ಕಾನ್ಸೆಪ್ಟ್ನ ಇಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಗೈಸ್, ಈ ಪ್ರಾಬ್ಲಮ್ಗೆ ಆನ್ಸರ್ ಹುಡುಕ್ಬೇಕು ಅಂದರೆ. ಸೊ ಈಗ ನೋಡಿ ಹೇಗೆ ಅಪ್ರೋಚ್ ಆಗ್ತೀವಿ ನಾವು ಅಂತ. ಆಲ್ ರೈಟ್, ಸೊ ದಿಸ್ ಈಸ್ ಹ್ಯಾವಿಂಗ್ ಓನ್ಲಿ 3 ಕಲರ್ ಬ್ಯಾಂಡ್ಸ್ ಆ್ಯಂಡ್ ಕಲರ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ವೈಟ್ ವೈಲೆಟ್ ಬ್ಲ್ಯಾಕ್ ಆ್ಯಂಡ್ 4ನೇ ಬ್ಯಾಂಡು ಮಿಸ್ ಆಗಿದೆ. ಇದನ್ನು ನಾವು ಅಸೂಮ್ ಮಾಡ್ಕೋಬೇಕು. ಸೊ ಅಸೂಮ್ಡ್ ಅಂತ ಬರ್ತಿದ್ದೀನಿ ನೋಡಿ, ಅದನ್ನು ವೈಟ್ ಅಂತ ಅಸೂಮ್ ಮಾಡ್ಕೋಬೇಕು. ಸೊ ಟಾಲರೆನ್ಸ್ ಬ್ಯಾಂಡ್ ಕೊಟ್ಟಿರಲಿಲ್ಲ ಅಂದರೆ ನಿಮಗೆ ಅದನ್ನು ವೈಟ್ ಅಂತ ಅಸೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ಗೈಸ್ ಇರೋದು ಸ್ಟ್ಯಾಂಡರ್ಡು. ಸೊ ವೈಟ್ ಎಷ್ಟಿದೆ ಚಾರ್ಟ್ ತೆಗಿರಿ, ಮತ್ತು ವೈಟ್ 9 ಇದೆ ವ್ಯಾಲ್ಯೂ, ವ್ಯಾಲ್ಯೂ ಅದಕ್ಕೆ 9 ಬರೆದಿದ್ದೀನಿ. ವೈಲೆಟ್ಗೆ ಎಷ್ಟಿದೆ, 7 ಇದೆ. ಆ್ಯಂಡ್ ಬ್ಲ್ಯಾಕಿಗೆ ಎಷ್ಟಿರುತ್ತೆ, ಮಲ್ಟಿಪ್ಲೈ ಇದೆ. ಹಂಗಂದರೆ 10^ ಬ್ಲ್ಯಾಕ್, ಬ್ಲ್ಯಾಕ್ ವ್ಯಾಲ್ಯೂ ಎಷ್ಟಿರೋದು, ಸೊ ಇದಿರೋದು 0 ಗೈಸ್. ಸೊ ಸಾರಿ, 10 ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ಇದು 0, ಇದು 10 ಇಲ್ಲ, ಇಲ್ಲಿ 0 ಇರುತ್ತೆ. ಯಾಕಂದರೆ ಬ್ಲ್ಯಾಕ್ ವ್ಯಾಲ್ಯೂ ಎಷ್ಟಿದೆ, ಬ್ಲ್ಯಾಕ್ ಸ್ಟಾರ್ಟಿಂಗಲ್ಲೇ ಬರುತ್ತೆ, ಸೊ ಅದು 0 ಇರೋದು, 0 ಮಾತ್ರ ಇರುತ್ತೆ. ಸೊ ದೆನ್ 10^0 +/-, ವೈಟ್ ಟಾಲರೆನ್ಸ್ ಸ್ಟ್ಯಾಂಡರ್ಡ್ ಹೇಳಿದ್ದೀನಿ, ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟು, 10-20% ಅಂತ. ಓಕೆ, ಸೊ 9-7 ಬರ್ಕೊಳ್ಳಿ. 10^0 ಅಂದರೆ 1, ಅಂದರೆ ಎನಿ ವ್ಯಾಲ್ಯೂ 10^0 ವಿಲ್ ಬಿ ಈಕ್ವಲ್ ಟು 1 ಅಫ್ಕೋರ್ಸ್, ಆ್ಯಂಡ್ 1 ಅಂತ ಬರೆದಿದ್ದೀನಿ, +/-20%. ಸೊ 97 1 ಇದೆ, ಬಿಟ್ಬಿಡಿ. ಸೊ 97 ಓಮ್ +/-20%. ಸೊ ಈ ಥರ ಗೈಸ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ 3 ಬ್ಯಾಂಡ್ ಕೊಟ್ಟಾಗ. ಓಕೆ, ಐ ಹೋಪ್ ಯು ಗಾಟ್ ದ ಐಡಿಯಾ ಅಬೌಟ್ ಹೌ ಟು ಸಾಲ್ವ್ ಅ 3 ಬ್ಯಾಂಡ್ ರೆಸಿಸ್ಟರ್ ಪ್ರಾಬ್ಲಮ್. ಸೊ ದೆನ್ ಇಲ್ಲಿ ನೋಡಿ, ಮತ್ತೆ ಒಂದು ಇದು ಬೇರೆ ಥರದಂಥ ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಅದಕ್ಕೆ ಗೈಸ್ ನಾನು ಸೇಮ್ ಥರದಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲ್ಲ, ಯಾಕಂದರೆ ನೀವು ರೆಫರೆನ್ಸ್ ಬುಕ್ ಯೂಸ್ ಮಾಡಿದ್ರೆ, ಸೊ ಅದರಲ್ಲಿ ನಿಮಗೆ ಎಲ್ಲ ವ್ಯಾಲ್ಯೂಸು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಂದರೆ ಸೇಮ್ ಮೆಥಡಲ್ಲಿ 10 ಪ್ರಾಬ್ಲಮ್ಸ್ನ ಅವ್ರು ಕೊಟ್ಟಿರ್ತಾರೆ. ಬಟ್ ನಾನೇನು ಮಾಡ್ತೀನಿ, ಒಂದು ಮೆಥಡಲ್ಲಿ ಒಂದೇ ಒಂದು ಪ್ರಾಬ್ಲಮ್ನ ತಗೋತೀನಿ, ಅದನ್ನು ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಬೇರೆ ಥರದಂಥ ಟಾಪಿಕ್ಕು, ಮತ್ತೆ ನೆಕ್ಸ್ಟು ಬೇರೆ ಥರದಂಥ ಟಾಪಿಕ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ಕವರ್ ಆಗಿ ಟ್ರೈ ಮಾಡ್ತೀನಿ. ಓಕೆ, ಆಲ್ ರೈಟ್. ಸೊ ಏನಿದೆ ಇದರಲ್ಲಿ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಆರ್ ಈಕ್ವಲ್ ಟು 272 kΩ +/-5% ಅಂತ. ಓಕೆ, ಸೊ ನೀವು ಇಲ್ಲಿ 3 ಡಿಜಿಟ್ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೈಂಡಲ್ಲಿ ಇಷ್ಟೊತ್ತಿಗಾಗಲೇ ಬಂದಿರುತ್ತೆ. ಸೊ ಇದರಲ್ಲಿ 3 ಫಸ್ಟ್ ಡಿಜಿಟ್ ಇದೆ ಅಂತ, ಅಂದರೆ ಇದು ಟೋಟಲಿ ಇರೋದು 5 ಬ್ಯಾಂಡ್ ರೆಸಿಸ್ಟರ್ ಅಂತ. ಯಾಕಂದರೆ 3 ಡಿಜಿಟ್ ಸ್ಟಾರ್ಟಿಂಗಲ್ಲೇ ಇದೆ, ಕಿಲೋ ಅನ್ನೋದು ಮಲ್ಟಿಪ್ಲೈಯರ್ ಇದೆ, +/-5% ಅನ್ನೋದು ಟಾಲರೆನ್ಸ್ ಇದೆ. ಸೊ ಫೈಂಡ್ ಕಲರ್ ಕೋಡಿಂಗ್ ಅಂತ ಕೇಳ್ತಿದ್ದಾರೆ.
ಸೊ ನಾನು ಬ್ಲ್ಯಾಂಕ್ ಆಗಿ ಇಲ್ಲಿ ಒಂದು ರಿಜಿಸ್ಟರ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದನೇ ಬ್ಯಾಂಡು, ಎರಡನೇ ಬ್ಯಾಂಡು, ಮೂರನೇ ಬ್ಯಾಂಡು, ನಾಲ್ಕನೇ ಬ್ಯಾಂಡು, ಐದನೇ ಬ್ಯಾಂಡ್. ಓಕೆ, ಸೊ ಐದು ಬ್ಯಾಂಡ್ನ ಇಲ್ಲಿ ಡ್ರಾ ಮಾಡಿದ್ದೀನಿ. ದೆನ್ ಏನು ಮಾಡ್ತಿದ್ದೀನಿ, ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಮತ್ತೆ ವಾಪಸ್ ಹೇಗಿದ್ದಾಗೆ ಬರ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಆರ್ ಈಕ್ವಲ್ ಟು 272 ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 5%. ಸೊ ಫಸ್ಟ್ ಡಿಜಿಟ್ ಆ್ಯಂಡ್ ಸೆಕೆಂಡ್ ಡಿಜಿಟ್, ಟೂ ಇಸ್ ದ ಥರ್ಡ್ ಡಿಜಿಟ್ ಆ್ಯಂಡ್ ಮಲ್ಟಿಪ್ಲೈಯರ್, ದೆನ್ ಮಲ್ಟಿಪ್ಲೈಯರ್ ಇದೆ ಮತ್ತು ಟಾಲರೆನ್ಸ್ ಇದೆ ಅಂತ ಅರ್ಥ. ಸೊ ದೆನ್ ನೋಡಿ, ಇಲ್ಲಿ ನೋಡಿಬಿಟ್ಟು ನೀವು ಚಾರ್ಟ್ ನೋಡಿ, ಇವಾಗ ಟೂ ವ್ಯಾಲ್ಯೂ ಎಷ್ಟಿಗಿದೆ, ರೆಡ್ಡಿಗಿದೆ, ದೆನ್ ರೆಡ್ ಬರೆದಿದ್ದೀನಿ. ಸೆವೆನ್ ವ್ಯಾಲ್ಯೂ ಇರೋದು ವೈಲೆಟ್ಗೆ, ಆಮೇಲೆ ಮತ್ತೆ ಟೂ ಇರೋದು ರೆಡ್ಗೆ, ಆಮೇಲೆ ಕಿಲೋ ಇದೆ. ಕಿಲೋ ತಂದರೆ ಮಲ್ಟಿಪ್ಲೈಯರ್ ಎಷ್ಟಿರುತ್ತೆ, ಕಿಲೋ ತಂದರೆ 10^3 ಅಂತ ಹೇಳ್ತೀನಿ. ಸೊ ಕಿಲೋ ಇದೆ ತಂದರೆ 10^3 ಇರುತ್ತೆ ಮಲ್ಟಿಪ್ಲೈಯರು, ಆ್ಯಂಡ್ ಟಾಲರೆನ್ಸ್ ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಸೊ ರೆಡ್ ಆ್ಯಸ್ ಇಟ್ ಈಸ್, ವೈಲೆಟ್ ಆ್ಯಸ್ ಇಟ್ ಈಸ್, ಮತ್ತು ರೆಡ್ಡು, ಮತ್ತು 10^3 ಅನ್ನೋ ಮಲ್ಟಿಪ್ಲೈಯರು ಏನಕ್ಕಿರುತ್ತೆ ಗೈಸ್? ಸೊ ತ್ರೀ ವ್ಯಾಲ್ಯೂ ನೋಡ್ಬೇಕು ನೀವು ಇವಾಗ. ತ್ರೀ ಎದಕ್ಕಿದೆ? ತ್ರೀ ಇರೋದು ಆರೆಂಜ್ಗೆ, ಅಂದರೆ 10^3 ಅಂತ ನಾನು ಬರೆದಿದ್ದೀನಿ. ಆಮೇಲೆ ಇದು 10^4 ಕಲರ್ ಅಂತ, ಈ ಕಲರ್ ಎದಕ್ಕಿದೆ? ತ್ರೀ ವ್ಯಾಲ್ಯೂ ಎದಕ್ಕಿದೆ? ಆರೆಂಜಿಗಿದೆ. ಸೊ ಕಿಲೋ ಅಂದಿದ್ದಕ್ಕೆ ನಾನು ಏನು ಬರೆದಿದ್ದೀನಿ, 10^3 ಅಂತ ಬರೆದಿದ್ದೀನಿ. ಓಕೆ, 10^3 ಅಂತ ಬರೆದ್ಬಿಟ್ಟು ಈ ತ್ರೀ ವ್ಯಾಲ್ಯೂ ಏನಿದೆ ಅಂತ ನೋಡ್ಬೇಕು. ತ್ರೀ ವ್ಯಾಲ್ಯೂ ಎದಕ್ಕಿದೆ? ಆರೆಂಜಿಗಿದೆ, ನೀವು ಚಾರ್ಟ್ ನೋಡ್ತಾ ಇದ್ದೀರಾ ಅನ್ಕೋತೀನಿ. ದೆನ್ ಪ್ಲಸ್ ಆರ್ ಮೈನಸ್ 5%, ಟಾಲರೆನ್ಸ್ ಎಷ್ಟಿದೆ ಗೋಲ್ಡ್ಗೆ? 5% ಇದೆ. ಸೊ ದೆನ್ ಗೋಲ್ಡ್ ಅಂತ ಬರೆದಿದ್ದೀನಿ. ಆಯಿತು, ನಮ್ಮ ಕಲರ್ ಎಲ್ಲ ಸಿಕ್ಬಿಡ್ತು. ಸೊ ಫಸ್ಟ್ ಕಲರ್ ಇರುತ್ತೆ ರೆಡ್ಡು, ದೆನ್ ಇರುತ್ತೆ ವೈಲೆಟು, ಮತ್ತೆ ರೆಡ್ ಇರುತ್ತೆ, ದೆನ್ ಆರೆಂಜ್ ಇರುತ್ತೆ, ಇದು ಮಲ್ಟಿಪ್ಲೈಯರ್ ಆಗುತ್ತೆ, ಆ್ಯಂಡ್ ದೆನ್ ಗೋಲ್ಡ್ ಇರುತ್ತೆ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಸೊ ಹೌ ದಿಸ್ ಇಸ್ ಹೌ ಯು ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಕಲರ್ ಕೋಡಿಂಗ್. ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಪ್ರಾಬ್ಲಮ್ಸ್. ಆ್ಯಂಡ್ ನಿಮ್ಗೆ ಇದರಲ್ಲಿ ಏನಾದರೂ ಇನ್ನೂ ಡೌಟ್ಸ್ ಇದೆ ಅಥವಾ ನಿಮ್ಗೆ ಇನ್ನಾದರೂ ಸಜೆಷನ್ಸ್ ನಮ್ಗೆ ಕೊಡಬೇಕು ಅಂದರೆ, ಐ ಮೀನ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ಬೇಕು ಅಥವಾ ನೆಕ್ಸ್ಟ್ ಯಾವ ಟಾಪಿಕ್ನ ನೀವು ಕವರ್ ಮಾಡಬೇಕು ಅಂತ ನಾವು ಸಜೆಸ್ಟ್ ಮಾಡ್ತಿದ್ದೀರಾ, ಸೊ ಜಾಸ್ತಿ ಕಮೆಂಟ್ಸ್ ಯಾವುದ್ರ ಮೇಲೆ ಮಾಡ್ತಿರೋ, ಸೊ ಆ ಟಾಪಿಕ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಜಾಸ್ತಿ ಕಮೆಂಟ್ ಮಾಡ್ತಿಲ್ಲ, ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಒನ್. ಆ್ಯಂಡ್ ಎನಿವೇ, ಸೊ ಜಸ್ಟ್ ಲೈಕ್ ದ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಗೈಸ್. ಸೊ ವಿಲ್ ಬಿ ಅಪ್ಲೋಡಿಂಗ್ ಮೋರ್ ಆಫ್ ದೀಸ್ ಕೈಂಡ್, ಸೊ ವಿಚ್ ಆರ್ ರಿಲೇಟೆಡ್ ಟು ದ ಕರ್ನಾಟಕ ಗೌರ್ಮೆಂಟ್ PGCET, ಲೈಕ್ ಸೊ ಆಲ್ ದೋಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ಕವರಿಂಗ್ ಇನ್ ಅವರ್ ದಿಸ್ ಪರ್ಟಿಕ್ಯುಲರ್ ಚಾನಲ್. ಆ್ಯಂಡ್ ದಿಸ್ ಈಸ್ ಅ ಚಾರಿಟಿ ಟೈಪ್ ಆಫ್ ಚಾನಲ್ ವೇರ್ ವಿಲ್ ಬಿ ಜನರೇಟಿಂಗ್ ದ ರೆವೆನ್ಯೂ ಟು ಫೀಡ್ ದ ಸ್ಮಾಲ್ ಕಿಡ್ಸ್ ಆಫ್ ವಿಲೇಜಸ್, ಸೊ ಬಿಲೋ ಪ್ರೈಮರಿ. ಸೊ ದಟ್ಸ್ ದ ಇನಿಷಿಯೇಟಿವ್ ವಿಚ್ ಈಸ್ ಟೇಕನ್ ಬೈ ಅವರ್ ಟೀಮ್ ಹೆಡ್. ಸೊ ವಿ ಆರ್ ಫಾಲೋವಿಂಗ್ ಹಿಮ್ ಇನ್ ಡೂಯಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಟಾಸ್ಕ್ ಆ್ಯಂಡ್ ಅಚೀವಿಂಗ್ ಅವರ್ ಸ್ಮಾಲ್ ಗೋಲ್. ಓಕೆ, ಸೊ ದಿಸ್ ಇಸ್ ಅ ಸ್ಮಾಲ್ ಇನಿಷಿಯೇಟಿವ್ ವಿಚ್ ಈಸ್ ಸ್ಟಾರ್ಟೆಡ್ ಫ್ರಾಮ್ ಅವರ್ ಟೀಮ್. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ನಾವು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಏನು ನಾವು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ, ಹೇಗೆ ಹೆಲ್ಪ್ ಆಗ್ತಿದೆ ಅಂತ. ಸೊ ಜಸ್ಟ್ ಸಿ ದ ವೀಡಿಯೋ ಆ್ಯಂಡ್ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಸಿ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.